ಇವತ್ತಿನ ಬೆಂಗಳೂರನ್ನ ಪರಿಕಲ್ಪನೆ ಮಾಡ್ಕೊಳ್ಳೋ ಸಂದರ್ಭನೇ ಬೇರೆ ಆದರೆ ಹಿಂದಿದ್ದ ಅಂತಂದರೆ ಸುಮಾರು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳ ಹಿಂದಿದ್ದ ಬೆಂಗಳೂರನ್ನ ಪರಿಕಲ್ಪನೆ ಮಾಡೋದನ್ನೇ ಬೇರೆ ಸ್ಥರಕ್ಕೆ ತೊಗೊಂಡೋಗುತ್ತೆ ನಮ್ಮನ್ನು ಒಂದು ಇವತ್ತು ನಗರೀಕರಣದ ಭರಾಟಿನಲ್ಲಿ ಎಲ್ಲ ಕೆರೆಗಳಿಗೆ ಕೂತ್ ಬಂದಿದೆ ಅದರಲ್ಲಿ ಅನುಮಾನವೇ ಇಲ್ಲ ಕೆರೆ ಬೆಂಗಳೂರಿನ ಕೆರೆ ಅಂದರೆ ಇತ್ತೀಚಿಗೆ ಮತ್ತೆ ಸುದ್ದಿ ಆಗ್ತಾಯಿದೆ ಒಂದು ಪ್ರತಿ ಬಾರಿ ಮಳೆ ಬಂದಾಗಲೂ ಬೆಂಗಳೂರಿನ ರಸ್ತೆಗಳಲ್ಲಿ ನೆರೆ ಹಾವಳಿ ಬರ್ತಾಯಿದೆ ಈಗ ಕೆರೆಗಳಲ್ಲಿ ನೊರೆ ಹಾವಳಿ ಬರ್ತಾಯಿದೆ ಈ ನೊರೆ ಹಾವಳಿ ಬಂದಿದ್ದರಿಂದಾಗಿ ಎಲ್ಲ ಮಾಧ್ಯಮಗಳು ಅಲ್ಲಿ ಹೋಗಿ ಕೆರೆ ಅನ್ನೋದು ಇದೆ ಅದಕ್ಕೆ ದುರವಸ್ಥೆ ಬಂದಿದೆ ಏನೋ ಅಪಾಯ ಬರ್ತಾಯಿದೆ ಅಂಥೇಳಿ ತೋರಿಸ್ತಾ ಇದ್ದಾವೆ ಅಪಾಯ ಬಂದಿದೆ ಆದರೆ ಮಳೆ ಬಂದಿದ್ದರಿಂದಾಗೆ ನೊರೆ ಬಂತು ಅಥವಾ ಎಲ್ಲೋ ಸಾಬೂನು ನೀರು ಸೇರಿದ್ರಿಂದಾಗೆ ನೊರೆ ಬಂತು ಅಂತ ಅನೇಕ ಕಾರಣಗಳನ್ನು ಕೊಡ್ತಾರೆ ನೊರೆ ಬರೋದು ತುಂಬ ಅಪರೂಪ ಹತ್ತು ವರ್ಷ ಹಿಂದೆ ಹನ್ನೆರಡು ವರ್ಷ ಹಿಂದೆ ಬೆಳಂದೂರು ಕೆರೆಗೆ ಇದೇ ರೀತಿ ನೊರೆ ನೊರೆ ಪ್ರವಾಹ ಬಂದಿತ್ತು ವೃಷಭಾವತಿಗೆ ಆಗಾಗ ಚಿಕ್ಕ ಪ್ರಮಾಣದಲ್ಲಿ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟರ್ ಅಷ್ಟು ಮಾತ್ರ ನೊರೆ ಬಂದು ಒಂದು ಮೂರ್ನಾಲ್ಕು ಗಂಟೆಲಿ ಹೋಗ್ತಿತ್ತು ಇದು ಇದಕ್ಕೆ ಒಂದು ಕಾರಣ ಅಂತಿರಲ್ಲ ಯಾವುದೇ ನೈಸರ್ಗಿಕ ಪ್ರಕೋಪ ಇರಲಿ ಮೇಜರ್ ಘಟನೆ ಇರಲಿ ದುರಂತ ಇರಲಿ ಒಂದು ಕಾರಣ ಅಂತ ಈ ಮರ ಬಿತ್ತು ಅಂದರೆ ಗಾಳಿ ಬಂತು ಅದನ್ನು ಮರ ಬಿತ್ತು ಅನ್ನೋದು ತಪ್ಪು ಮರ ಬೀಳಕ್ಕೆ ಐದಾರು ಕಾರ್ ಬೇರೆ ಬೇರೆ ಕಾರಣ ಇರ್ತವೆ ಅದು ಗೆದ್ದಲು ಹತ್ತಿರತ್ತೆ ಅದು ಕೆಳಗೆ ಬೇರು ಕತ್ತರಿಸಿರ್ತಾರೆ ಅದು ಯಾವುದೋ ವಿದೇಶಿಯ ಗಿಡ ಮರಗಳನ್ನು ತಂದು ನೆಟ್ಟಿರ್ತಾರೆ ಅದು ಯಾವುದೋ ಕೆ ಇ ಬಿ ಅವರು ಬ್ರ್ಯಾಂಚ್ ಕತ್ತರಿಸಿರ್ತಾರೆ ಅವೆಲ್ಲ ಒಂದೊಂದೊಂದು ಒಂದೊಂದು ಆಗಿ ಸೇರಿ ಕೊನೆಗೆ ಒಂದಿನ ಚಿಕ್ಕ ಗಾಳಿ ಬಂದು ಮರ ಬಿದ್ದೋಗುತ್ತೆ ಇದು ನೊರೆನೂ ಕೂಡ ಅದೇ ಸಮಸ್ಯೆ ಅನೇಕ ಕಾರಣಗಳಿಂದ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೆರೆಗಳು ತುಂಬ ದುಸ್ಥಿತಿಗೆ ಬಂದಿದ್ದಾವೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಬೆಂಗ್ಳೂರು ವಿಸ್ತೀರ್ಣ ಎಷ್ಟಿದೆ ಅಂತಂದರೆ ಯಾರಿಗೂ ಸರಿಯಾಗಿ ಹೇಳಕ್ಕೆ ಬರೋದಿಲ್ಲ ಪ್ರತಿದಿನ ವಿಸ್ತೀರ್ಣ ಆಗ್ತಾ ಇರ್ತದೆ ಪ್ರತಿದಿನ ಅದು ವಿಸ್ತಾರ ಆಗ್ತಾ ಇರುತ್ತೆ ಈ ಹಿನ್ನೆಲೆಯಲ್ಲಿ ಎಷ್ಟೋ ಕೆರೆಗಳು ಬಲಿಯಾಗಿರೋದು ನಮ್ಮ ನಗರೀಕರಣದ ಭರಾಟೆಯಿಂದ ಅದರಲ್ಲಿ ಅನುಮಾನವೇ ಇಲ್ಲ ಇನ್ನೊಂದು ಭಾಳ ಮುಖ್ಯವಾದ ಸಂಗತಿ ಅಂತಂದರೆ ಹಿಂದೆ ಬೆಂಗಳೂರಿನಲ್ಲಿ ಕೆರೆಗಳನ್ನ ಸ್ಥಾಪಿಸಿದ ಉದ್ದೇಶನೇ ಬೇರೆ ಇತ್ತು ಭಾಳ ಜನಕ್ಕೆ ಗೊತ್ತಿಲ್ಲ ಇಲ್ಲಿಯ ಕೆರೆಗಳು ಅನೇಕ ಕೆರೆಗಳ ಹಿಂದೆ ಭತ್ತದ ಗದ್ದೆಗಳಿದ್ದವು ಭತ್ತ ಬೆಳೀತಾ ಇದ್ರು ಅದಕ್ಕಿಂತಲೂ ಮುಖ್ಯವಾಗಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿಯೋದಕ್ಕೆ ಕೋಡಿ ವ್ಯವಸ್ಥೆ ಇತ್ತು ಈ ಕೆಂಪಾಂಬುದಿ ಧರ್ಮಾಂಬುದಿ ಕೆರೆ ಅಂತ ಏನಂತೀವಿ ಇವತ್ತು ಧರ್ಮಾಂಬುದಿ ಕೆರೆ ಏನಿದೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಿರೋಂಥ ಜಾಗ ಕೆರೆ ಆಗಿತ್ತು ಅದು ಅದು ನಾವು ನೋಡಿದ್ದಂಥ ಜಾಗ ಕೆರೆಯಾಗಿದ್ದಂಥ ಜಾಗ ಅಲ್ಲಿ ಕೋಡಿ ಹರಿದ್ರೆ ಅದು ಸ್ಯಾಂಕಿ ಟ್ಯಾಂಕ್ಗೆ ಹೋಗೋಂಥ ವ್ಯವಸ್ಥೆ ಇತ್ತು ಅಂದರೆ ಚೈನ್ ಅದು ಒಂದು ಕೆರೆ ನೀರು ಕೋಡಿ ಬಿದ್ದರೆ ಅದು ಹಾಳಾಗ್ದಾಗೆ ಇನ್ನೊಂದು ಕೆರೆ ಬರ್ತಿ ಆಗಬೇಕು ಇದು ಇವತ್ತಿನ ಕಲ್ಪನೆ ಅಲ್ಲ ಲಾಗಾಯ್ತಿನಿಂದ ನಮ್ಮ ಪ್ರಾಚೀನರು ಎಲ್ಲ ಹಳ್ಳಿಗಳಿಗೂ ಕೂಡ ಅದೇ ಥರ ಮಾಡಿದ್ದಾರೆ ಒಂದು ಕೆರೆ ತುಂಬಿದ್ರೆ ಅದರ ಕೋಡಿ ಬಿದ್ದು ಇನ್ನೊಂದು ಕೆರೆಗೆ ಹೋಗುತ್ತೆ ಲಿಂಕ್ ಲಿಂಕ್ ಆಗಿ 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 ಕೊನೆಗೆ ಯಾವುದೋ ಒಂದು ದೊಡ್ಡ ಕೆರೆಗೋ ಅಥವಾ ಸಮುದ್ರಕ್ಕೋ ಸೇರೋಂಥ ವ್ಯವಸ್ಥೆ ಇರುತ್ತೆ ಬೆಂಗಳೂರಿನಲ್ಲಿ ಆಗಿರೋಂಥ ದೊಡ್ಡ ಆಘಾತಕಾರಿ ಬೆಳವಣಿಗೆ ಅಂತಂದರೆ ಕೆರೆಗಳಿಗೆ ಬರೋ ಅಂಥ ನೀರು ಎಲ್ಲಿಂದ ಬರಬೇಕು ಭಾಳ ಮುಖ್ಯವಾದ ಪ್ರಶ್ನೆ ಇದು ಹಿಂದೆ ತುಂಬ ದೊಡ್ಡ ಪ್ರದೇಶ ಇತ್ತು ಮಳೆ ಬಿದ್ದರೆ ಅಲ್ಲಿಂದ ತಗ್ನಲ್ಲಿ ನೀರು ಹರಿದು ಬರೋದು ಕೆರೆ ತುಂಬಿಕೊಳ್ಳೋದು ಈಗ ಈ ಬಡಾವಣೆಗಳಾಗಿರೋ ಕಾರಣ ಆ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ನಿಮಗೆ ಹೀಗಾಗಿ ನೋಡಿ ಯಾವುದೇ ಕೆರೆ ನೋಡಿ ಬೆಂಗಳೂರಿನಲ್ಲಿ ಒಂದು ಅಂಶ ಸ್ಪಷ್ಟವಾಗುತ್ತೆ ಯಾವ ಕೆರೆಯೂ ತುಂಬಿರೋದಿಲ್ಲ ನಿಮ್ಮದು ಸ್ಯಾಂಕಿ ಟ್ಯಾಂಕಿ ಇರ್ಬೋದು ಈ ಕೆಂಪಾಂಬುದಿ ಇರ್ಬೋದು ಇವು ಯಾವ್ದು ನೋಡಿದ್ರೂ ಕೂಡ ತುಂಬ ಇರೋಲ್ಲ ಯಾಕೆ ಅಂತಂದರೆ ಎಲ್ಲಿನ ನೀರು ಮೂಲ ಬರಬೇಕು ಅದು ಬರೆಯೋದಕ್ಕೆ ಬರೋದಕ್ಕೆ ತಡೆಯಾಗಿದೆ ಈ ಕಾರಣವಾಗಿ ನಗರೀಕರಣ ನೇರವಾದ ಆಘಾತನ ಕೆರೆಗಳ ಇದಕ್ಕೆ ಕೊಟ್ಟಿದೆ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗ್ತಾಯಿದೆ ಎರಡನೇದಾಗಿ ಚರಂಡಿ ನೀರು ಸೇರ್ತಾ ಇದ್ದಾವೆ ಮೂರನೇದಾಗಿ ಕಳೆಯಲ್ಲಿ ತುಂಬ ಜೊಂಡು ಕಳೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದೆ ವಿಶೇಷವಾಗಿ ಬೆಳಂದೂರು ಕೆರೆ ಬಗ್ಗೆ ಹೇಳಬೇಕಾದ್ರೆ ಈಗ ಹತ್ತು ವರ್ಷ ಹಿಂದಲ್ಲಿ ಇದೇ ರೀತಿ ನೊರೆ ಹಾವಳಿ ಬಂದಿತ್ತು ಆಗೇನು ಹೇಳಿದ್ರು ಅಂದರೆ ಓಹೋ ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಲಾಂಡ್ರೀಸ್ ಇದ್ದಾವೆ ಏನು ಈ ಗಾರ್ಮೆಂಟ್ ಕಾರ್ಖಾನೆಗಳಿಗಾಗಿ ದೊಡ್ಡ ದೊಡ್ಡ ಲಾಂಡ್ರಿಗಳಿರ್ತವೆ ಆ ಇಂಡಸ್ಟ್ರಿಯಲ್ ಲಾಂಡ್ರಿಗಳು ಹಾಕುವ ಡಿಟರ್ಜೆಂಟ್ ಏನಿರ್ತವೆ ಮಾರ್ಜಕಗಳು ಅಂತೇಳಿ ಸಾಬೂನ್ ಪುಡಿ ಅವು ಭಾಳಷ್ಟು ಬಳಕೆ ಆಗ್ದೇ ಕೆರೆಗೆ ಬಂದು ಸೇರ್ತವೆ ಅವು ನಿಧಾನವಾಗಿ ಮಡುಗಟ್ಕೊಂಡು ಅಲ್ಲಿ ಮಳೆಗಾಲ ಬಂದಾಗ ಜೋರಾಗಿ ಕೋಡಿ ಹರಿಬೇಕಾದ್ರೆ ಹೊರಗೆ ಬಿದ್ದು ತುಂಬ ನೊರೆ ಆಗ್ತವೆ ಅಂತ ಹೇಳ್ತವೆ ಅದು ಒಂದು ಕಾರಣ ಹೌದು ನಮ್ಮಲ್ಲಿ ಈಗಲೂ ಕೂಡ ಇರುವಂಥ ಸೋಪ್ ಪೌಡರ್ ಏನಿದೆಯಲ್ಲ ಡಿಟರ್ಜೆಂಟು ಅದು ಅರುವತ್ತು ವರ್ಷ ಹಿಂದೆಯೇ ಪಶ್ಚಿಮ ದೇಶಗಳಲ್ಲಿ ಯುರೋಪ್ನಲ್ಲಿ ಅಮೇರಿಕಾದಲ್ಲಿ ಬ್ಯಾನ್ ಆಗಿದ್ದಾರೆ ಯಾಕಂದರೆ ಅದಕ್ಕೆ ಫಾಸ್ಫರಸ್ ರಂಜಕ ಅನ್ನೋದನ್ನು ಇದ್ದರು ಆ ರಂಜಕ ಸೇರಿಸಿದರೆ ಸಹಜವಾಗಿ ಅದು ರಂಜಕ ಅಂದರೆ ರಸಗೊಬ್ಬರ ಅದು ಕೆರೆಗಳಿಗೆ ಹೋಗಿ ಕೆರೆ ಕಳೆಗಳಿಗೆಲ್ಲ ರಸಗೊಬ್ಬರ ಕೊಟ್ಟಂಗೆ ಹಸಿರು ಕ್ರಾಂತಿ ಆಗಿಬಿಡುತ್ತೆ ಕೆರೆ ಅನ್ನೋದು ಯುರೋಪ್ನಲ್ಲಿ ಅಮೇರಿಕದಲ್ಲಿ ಇದೇ ರೀತಿ ನೊರೆ ಹಾವಳಿ ಜಾಸ್ತಿ ಆಗ್ತಾ ಇತ್ತು ಹತ್ತೊಂಬತ್ತು ನೂರ ಐವತ್ತರಿಂದ ಹಿಡಿದು ಅರವತ್ತರವರೆಗೆ ಅಧ್ಯ ಅಧ್ಯಯನ ಮಾಡಿದ್ರು ಇದಕ್ಕೆ ರಂಜಕನೇ ಕಾರಣ ಅಂಥೇಳಿ ರಂಜಕಗಳನ್ನು ಬಳಸಬಾರ್ದು ಅಂತ ನಿಷೇಧ ಆಗಿದ್ದಾರೆ ಅದು ನಮ್ಮಲ್ಲಿ ಈಗಿರುವ ತಂತ್ರಜ್ಞಾನ ಕೂಡ ಭಾಳಷ್ಟು ಸಾಬೂನುಗಳಲ್ಲಿ ಡಿಟರ್ಜೆಂಟ್ಗಳಲ್ಲಿ ಬಟ್ಟೆ ತೊಳೆಯೋ ಸೂಪ್ನಲ್ಲಿ ಸಾ ಪಾತ್ರೆ ತೊಳೆಯೋ ಸೂಪ್ನಲ್ಲಿ ಎಲ್ಲದರಲ್ಲೂ ರಂಜಕ ಇದ್ದೇ ಇದೆ ಆ ರಂಜಕ ಇರೋದು ಒಂದು ಸಾಬೂನಿಗೆ ಸ್ವಲ್ಪ ಹೆಚ್ಚಿಗೆ ಶಕ್ತಿ ಕೊಡುತ್ತೆ ನಾನು ಅದನ್ನು ಲೇಮನ್ ಭಾಷೆಯಲ್ಲಿ ಹೇಳಿದ್ರೆ ಶಕ್ತಿ ಕೊಡುತ್ತೆ ಅಂತಾರೆ ವೈಜ್ಞಾನಿಕವಾಗಿ ಹೇಳಿದ್ರೆ ಅದು ನೀರಿನಲ್ಲಿರುವಂಥ ಸರ್ಫೇಸ್ ಟೆನ್ಷನನ್ನು ಕಮ್ಮಿ ಮಾಡಿ ನೀರು ಸಹಜವಾಗಿ ಹೊರತು ಹೋಗುವ ಹಾಗೆ ಕೊಳೆಯನ್ನು ತೆಗೆಯೋ ಹಾಗೆ ಮಾಡುತ್ತೆ ಇದು ಹಳೆ ತಂತ್ರಜ್ಞಾನ ಆಮೇಲೆ ಅದು ಬಳಸಿದ ನೀರು ಕೆರೆಗೆ ಹೋದಾಗ ಕೆರೆಯಲ್ಲಿ ಸಾಬೂನ ಅಂಶ ಸಾಕಷ್ಟು ಸೇರಿಕೊಂಡಿರುತ್ತೆ ಕೆರೆಯಲ್ಲಿ ಸಾಬೂನ ಅಂಶ ಸೇರಿಕೊಂಡಿದ್ದಾಗ ಎರಡು ಎರಡು ಘಟನೆ ನಡೆಯುತ್ತೆ ಒಂದು ಆ ಕೆರೆಯಲ್ಲಿ ಕಳೆ ತುಂಬ ಜಾಸ್ತಿ ಬೆಳೆಯೋಕ್ಕೆ ಶುರುವಾಗುತ್ತೆ ಕೆರೆ ಕಳೆ ಜಾಸ್ತಿ ಬೆಳೆದಾಗ ಅನೇಕ ಸಸ್ಯಗಳು ಕೂಡ ಈ ನೊರೆ ಹುಬ್ಬಿಸ್ತವೆ ನಾವೆಲ್ಲ ಅಂಟುವಳಕಾಯಿ ಅಂತ ನೋಡಿದ್ದೀವಿ ಸೀಗೆಕಾಯಿ ಅಂತ ನೋಡಿದ್ದೀವಿ ಸ್ವಲ್ಪ ಚೂರ್ಣ ಹಿಟ್ಟು ನೊರೆ ಬರುತ್ತೆ ಅದೇ ರೀತಿ ಅನೇಕ ಕಳೆ ಸಸ್ಯಗಳು ನೀರೊಳಗೆ ಕೊಳದಾಗ ಅವುಗಳಿಂದ ಕೂಡ ನೊರೆ ಹೊರೆ ಬರುವಂಥ ಒಂದು ಗುಣ ಒಂದು ಸಾಬೂನ್ನ ನೀರು ನೇರವಾಗಿ ನೆರೆಗೆ ಹೋಗಿ ಕೆರೆಗೆ ಹೋಗೋದು ಇನ್ನೊಂದು ಕೆರೆ ಜೊಂಡು ಕಳೆ ಎಲ್ಲ ಕೊಳತು ಅದರಲ್ಲಿ ಸಾಬೂನ ಅಂಶ ಅಂದರೆ ನೊರೆ ಬರುವಂಥ ಅಂಶ ಸೇರೋದು ಇದಕ್ಕೆ ಇನ್ನೊಂದು ಕಾರಣ ಇದೆ ಮೂರನೇ ಕಾರಣ ಏನಂದರೆ ಕೆರೆ ಸುತ್ತ ಇರುವಂಥ ಚರಂಡಿಗಳಿಂದ ಏನೇನು ಮಲಮೂತ್ರ ಬಂದು ಸೇರುತ್ತೆ ನಮಗೆಲ್ಲ ಗೊತ್ತೇ ಇದೆ ಮಲಮೂತ್ರ ಅಂದರೆ ನಾವು ಇಸಿ ಅಂತೀವಿ ಚಾನಾದಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ತೊಗೊಂಡು ಗೊಬ್ಬರ ಗೊಬ್ಬರ ಅಂತ ಬಳಸ್ಕೊಂಡು ಹುಲಸಾಗಿ ಬೆಳೆ ಬೆಳೀತಾರೆ ತರಕಾರಿ ಬೆಳೀತಾರೆ ಕಾಯಿಪಲ್ಯ ಬೆಳೀತಾರೆ ಆದರೆ ಟಾಕ್ಸಿಕ್ಸ್ ಅಂಶ ಏನೂ ಇರೋದಿಲ್ಲ ಕೆಮಿಕಲಿ ಏನೂ ಆಗಿರೋಲ್ಲ ಆದರೆ ಈ ಗೊಬ್ಬರದ ಅಂಶ ಸೇರಿದಾಗ ಅದರಿಂದ ಮತ್ತೆ ನೀರಿನಲ್ಲಿ ಕಳೆ ಬೆಳೆಯೋಕ್ಕೆ ಜಾಸ್ತಿ 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 ಬೆಳೆಯಕ್ಕೆ ಮೇಲ್ನೋಟಕ್ಕೆ ಏನೂ ಕಾಣದೇ ಇರ್ಬೋದು ಕೆಲವೊಂದು ಕೆರೆಗಳು ಆಫ್ಕೋರ್ಸ್ ನಮಗೆ ಮಡಿವಾಳ ಕೆರೆ ನೋಡಿದ್ರೆ ಅರ್ಧ ಕೆರೆನೇ ಬರೀ ಗ್ರೀನ್ ಹಸಿರು ಕ್ರಿಕೆಟ್ ಮೈದಾನ ಥರ ಕಾಣುತ್ತೆ ಮಳೆಗಾಲ ಬಂದಾಗ ವಿಶೇಷವಾಗಿ ಅದು ನೀರನ್ನ ನೀರು ಮೇಲೆ ನೋಡಿದ್ರೆ ನೀಲಿ ಇದ್ದಾಗ ಇದ್ದ ಇದ್ದರೂ ಕೂಡ ಕೆಳಗೆ ಅದು ಪೂರ್ತಿ ಕೊಳತ ಸಸ್ಯ ಇರುತ್ತೆ ಎಷ್ಟೋ ಸರಿ ಮೀನುಗಳೆಲ್ಲ ಸತ್ತು ಶ್ಯಾಂಕಿ ಕೆರೆಯಲ್ಲಿ ಸತ್ತುವು ಸಾರಕ್ಕಿ ಕೆರೆಯಲ್ಲಿ ಸತ್ತು ಅಗರ ಕೆರೆಯಲ್ಲಿ ಸತ್ತು ಇದ್ದಕ್ಕಿದ್ದಂತೆ ಸತ್ತೋಗ್ಬಿಡ್ತಾವೆ ಯಾಕಂದರೆ ಆ ಕೊಳತ ಸಸ್ಯಗಳೆಲ್ಲ ಸೇರಿಕೊಂಡು ಆ ನೀರಿನೊಳಗಿರುವಂಥ ಆಮ್ಲಜನಕದ ಅಂಶವನ್ನೆಲ್ಲ ಹೀರು ತೆಗೆದುಬಿಡ್ತವೆ ಅದು ಹೀ ತೆರೆದ ತಕ್ಷಣ ಅದು ಕ್ರಮೇಣ ಇದ್ದಕ್ಕಿದ್ದಂತೆ ಎಲ್ಲ ಒಂದೇ ರಾತ್ರಿ ಬೆಳಗಾಗದೊಳಗೆ ಕೊನೆಯ ಆಮ್ಲಜನಕದ ಅಂಶ ಕೂಡ ಖಾಲಿಯಾಗಿ ಎಲ್ಲ ಮೀನುಗಳು ಸತ್ತಿರ್ತವೆ ಇದಕ್ಕೂ ಕೂಡ ಈ ಮಾನವನ ಗೋಲ್ಡನ್ ಗೊಬ್ಬರ ಅಂತೇಳಿ ಕರಿತೀವಲ್ಲ ಚರಂಡಿ ಮಲಮೂತ್ರಗಳ ಸೇರ್ಪಡೆ ಕಾರಣ ಕ್ರಮೇಣ ಅದು ಐದಾರು ವರ್ಷಗಳಿಂದ ಅವೆಲ್ಲ ಸೇರ್ಕೊಂಡು 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 ಬಂದು ಕೆರೆಗೆ ಬಂದಿದ್ದೆವು ಕೆರೆ ಒಳಗೆ ಅನ್ನೋದು ಅದು ಅತ್ಯುತ್ತಮ ಫಸಲು ಕೊಡುವಂಥ ಗೊಬ್ಬರ ಆಗಿರುತ್ತೆ ಅದರಲ್ಲಿ ಯಾವುದೂ ಫಸಲು ಬೆಳೆಯೋದಿಲ್ಲ ಹಾಗಾಗಿ ನೀರೆಲ್ಲ ಉಸಿರುಗಟ್ಟು ವಾತಾವರಣದಲ್ಲಿ ವೈಜ್ಞಾನಿಕವಾಗಿ ಅದಕ್ಕೆ ಬಿ ಒ ಡಿ ಅಂತಾರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂಥೇಳ ಐನೂರು ಗಟ್ಟಲೆ ಇರುತ್ತೆ ಕೆರೆ ನೀರು ತುಂಬ ಕೆಟ್ಟ ನೀರು ತುಂಬ ಮಲಿನ ನೀರಿನಲ್ಲಿ ನಾನೂರೈವತ್ತು ಐನೂರು ಇರ್ತವೆ ಸಾಮಾನ್ಯವಾದ ನೀರಲ್ಲಿ ಇಪ್ಪತ್ತಿರತ್ತೆ ಬಿ ಡಿ ಅನ್ನೋದು ಇದು ಇಪ್ಪತ್ತು ಅನ್ನೋದು ಇಪ್ಪತ್ತು ಪಟ್ಟು ಜಾಸ್ತಿ ಅಲ್ಲಿ ಇದೆ ಅಂದರೆ ಅಲ್ಲಿ ಉಸಿರುಗಟ್ಟು ವಾತಾವರಣ ಅಲ್ಲೆಲ್ಲ ಕೊಳ್ದಾಗ ಪಾಪ ಆಮ್ಲಜನಕ ಆಮ್ಲಜನಕ್ಕೆ ಒಂದು ಕಾರಣ ಅಲ್ಲಿ ಸೊಳ್ಳೆ ಆಗ್ತವೆ ಹಾಗಾಗಿ ಅದು ಒಂದು ರೀತಿಯ ಕೊಳೆ ಕೂಪ ಮಡುವಾಗಿ ಹತ್ತು ಹದಿನೈದು ವರ್ಷಗಳ ಪಾಪಗಳೆಲ್ಲ ಒಂದು ಸರಿ ಸೇರಿ ಮಡುವಾಗಿರ್ತವೆ ಅದನ್ನು ಆಗಾಗ ನಾವು ಕ್ಲೀನ್ ಮಾಡದೇ ಇದ್ದರೆ ಅದು ನಿಮಗೆ ಇದ್ದಕ್ಕಿದ್ದಂತೆ ನೊರೆಯಾಗಿ ಏನೋ ಒಂದು ದೊಡ್ಡ ಹಾವಳಿ ಬಂದಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅದು ಕ್ಲೀನ್ ಮಾಡಬೇಕಾಗಿತ್ತು ಅದು ಆಗ್ತಾಯಿಲ್ಲ ಅದಕ್ಕೆ ಕಾರಣ ಅನೇಕ ಇದ್ದಾವೆ ಬಿಡಿ ಬಹುಶಃ ಈ ದೃಷ್ಟಿ ಇಟ್ಕೊಂಡು ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಕ್ಷ್ಮಣರಾವ್ ಸಮಿತಿ ಅಂತ ಮಾಡಿದ್ರು ಲಕ್ಷ್ಮಣರಾವ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಈಗ ಹಾಲಿ ಕೆರೆಗಳು ಅಂದರೆ ಈಗ ಎಪ್ಪತ್ತೈದನೇ ಇದರಲ್ಲಿ ವರ್ಷದಲ್ಲಿ ಇದ್ದಂಥ ಕೆರೆಗಳ ಬಗ್ಗೆ ಅದರ ಸ್ಥಿತಿಗತಿ ವರದಿ ಮಾಡಿ ಅಂತ ತುಂಬ ಅಚ್ಚುಕಟ್ಟಾದ ವರದಿ ಮಾಡಿದ್ದಾರೆ ಲಕ್ಷ್ಮಣರಾವ್ ಅವರು ಅವ್ರು ಭಾಳ ಮುಖ್ಯಸ್ಥರಾಗಿದ್ದರು ಇದಕ್ಕೆ ಕಾರ್ಪೊರೇಷನ್ನಲ್ಲಿ ಆ ವರದಿಯನ್ನು ಆಧರಿಸಿ ಕಂಡುಬಿಟ್ರು ಆಮೇಲೆ ಏನಾಗಬೇಕು ಅಂತ ಹತ್ತು ವರ್ಷ ಬೇಕಾಯಿತು ಆ ವರದಿನ ಜಾರಿಗೆ ತರದಾಗ ಎಪ್ಪತ್ತೈದರಲ್ಲಿ ಸಮಿತಿ ಮಾಡಿದ್ರು ಅದು ಜಾರಿಗೆ ಬಂದಿದ್ದು ಸುಮಾರು ಅಂತ ನನಗೆ ನೆನಪು ಅಷ್ಟೊತ್ತಿಗಾಗಲೇ ಬೆಂಗಳೂರು ಸಾಕಷ್ಟು ಬೆಳೆದ್ಬಿಟ್ಟಿತ್ತು ಆ ನೀರು ನಿಮ್ಗೆ ಆಶ್ಚರ್ಯ ಬೋದು ಧರ್ಮಾಂಬುದಿ ಕೆರೆ ನೀರನ್ನ ಹಿಂದೆ ಕುಡಿಯೋದಕ್ಕೆ ಈ ಚರ್ಮದ ಚೀಲದಲ್ಲಿ ಮಾರಾಟ ಮಾಡ್ತಾಯಿದ್ರಂತೆ ನಾನು ಅದನ್ನ ನೀರಿನ ಕ್ಷಾಮ ಬಂದಾಗ ಧರ್ಮಾಂಬುದಿ ಕೆರೆ ಬೆಂಗಳೂರಿನ ಈ ಒಂದು ದಾಹ ತೀರಿಸೋದಕ್ಕೆ ಆಗ ಆ ಕೆರೆ ಇದಾಗ್ತಾಯಿತ್ತು ಅಂತೇಳಿ ಆ ಥರದ್ದು ವಾತಾವರಣ ಇವತ್ತಿಲ್ಲ ಸಂಪೂರ್ಣವಾಗಿ ಕೆರೆ ನೀರು ಕುಡಿಯೋದನ್ನು ಬಂತು ಮುಟ್ಟೋದು ಕೂಡ ಭಯವಾಗುತ್ತೆ ನಿಮಗೆ ವೃಷಭಾವತಿ ನದಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಮಾಲಿನ್ಯ ಆಗಿದೆ ಆಗಿದೆ ಅಂತೇಳಿ ಎಪ್ಪತ್ತೊಂಬತ್ತು ಕಾರ್ಖಾನೆಗಳು ಅಲ್ಲಿ ವಿಷ ಬಿಡ್ತಾಯಿವೆ ವಿಷ ಅಂತಂದರೆ ತೊಂಬತ್ತು ಭಾಗ ಸೀಸದ ಅಂಶನೇ ಜಾಸ್ತಿ ಆಗಿರೋಂಥದ್ದು ಹೀಗಾಗಿ ಇವತ್ತು ಇದಕ್ಕಿದ್ದಾಲೇ ಸರ್ಕಾರ ಕಂಡುಬಿಟ್ಟಿದೆ ಯಾವತ್ತೋ ಬಿಡಬೇಕಾಗಿತ್ತು ಲಕ್ಷ್ಮಣರಾವ್ ವರದಿ ಕೊಟ್ಟ ತಕ್ಷಣ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕೆರೆಯ ಅಂಗಳದಲ್ಲಿ ಬಡಾವಣೆ ನಿರ್ಮಿಸ್ಕೊಡೋದು ಅಂತ ಮತ್ತೆ ಬಿ ಡಿ ಅದು ಹೇಗೆ ಮಾಡ್ತೀವಿ ಎಲ್ಲ ನಾವು ವೈಲೇಟ್ ಮಾಡಿ ಸರ್ಕಾರದ ಒಂದು ಸಂಸ್ಥೆನೇ ವೈಲೇಟ್ ಮಾಡಿದ್ರೆ ಜನಗಳನ್ನ ಬೈಯರಲ್ಲಿ ಅರ್ಥ ಇಲ್ಲ ನೀವು ಎಲ್ಲಿ ಕಾನೂನನ್ನು ಪ್ರಯೋಗಿಸ್ಬೇಕು ಅಲ್ಲಿ ಪ್ರಯೋಗಿಸ್ಬೇಕಾಗಿತ್ತು ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ನಿದ್ದೆ ಮಾಡಿ ಇದ್ದಕ್ಕಿದ್ದಾಗಲೇ ಎಚ್ಚೆತ್ತು ಇದು ಮಾಡಬಂದು ಆ ಆರಂಭಿಕ ಹಂತದಲ್ಲಿನೇ ಇದನ್ನು ತಡಿಬೋದಾಯಿತು ನಮ್ಮಲ್ಲಿ ಬೆಂಗಳೂರಿನ ಕೆರೆ ಅಂದರೆ ಇನ್ನು ಮಹಾಭಾರತದಲ್ಲಿ ಸಭಾಪರ್ವದಲ್ಲಿ ದ್ರೌಪದಿ ಬಂದಿರ್ತಲ್ ಅವಳು ಮಾನಭಂಗ ಇರುತ್ತೆ ಐದು ಮಂದಿ ಗಂಡಂದರು ಇದ್ದರೂ ಕೂಡ ಎಲ್ಲರ ಕಣ್ಣೆದ್ರಿಗೆ ಅವಳು ಮಾನ ಹೋಗುವಂಥ ಸ್ಥಿತಿ ಬರ್ತಾಯಿದೆ ಬೆಂಗಳೂರು ಕೆರೆ ಸ್ಥಿತಿನೂ ಹಾಗೇನೆ ಅಲ್ಲಿ ಒಂದು ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಅಂತಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದಿದೆ ಜಲಮಂಡಳಿ ಅಂತ ಇನ್ನೊಂದಿದೆ ಅರಣ್ಯ ಇಲಾಖೆ ಇದೆ ರೆವಿನ್ಯೂ ಇಲಾಖೆ ಇದೆ ಬಿ ಡಿ ಎ ಇದೆ ಬಿ ಬಿ ಎಂ ಪಿ ಇದೆ ಏಳು ಮಂದಿ ಅದನ್ನು ನಿಯಂತ್ರಣ ಮಾಡುವಳು ಒಂದೊಂದು ಕೆರೆಗೆ ಒಬ್ಬೊಬ್ಬರು ಐದಾರು ಮಂದಿ ಐದಾರು ಸಂಸ್ಥೆಗಳು ಅದರ ಮೇಲ್ವಿಚಾರಣೆ ಜವಾಬ್ದಾರಿ ಹೊಂದ್ಕೊಂಡಿದೆ ಹಾಗಾಗಿ ಯಾರಿಗೂ ಉದ ಉತ್ತರದಾಯಿತ್ವ ಅನ್ನೋದು ಇಲ್ಲವೇ ಇಲ್ಲ ಅವ್ರು ಮಾಡ್ತಾರೆ ಅಂತ ಇವರು ಇವ್ರು ಮಾಡ್ತಾರೆ ಅಂತ ಅವರು ಹಾಗಾಗಿ ಕೆರೆ ತುಂಬ ದುಸ್ಥಿತಿಗೆ ಒಂದೇ ಬೆಳಂದೂರು ಅಥವಾ ವರ್ತೂರ್ ಕೆರೆ ಒಂದೇ ಅಲ್ಲ ಅದು ಹೆಬ್ಬಾಳ್ ಅನ್ನಿ ನೀವು ಕೆರೆ ಅನ್ನಿ ಸಾರಕಿ ಅನ್ನಿ ಬೆಂಗಳೂರಿನಲ್ಲಿ ಕೆರೆ ಅನ್ನೋದು ಒಂಥರ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಅಂತಾರಲ್ಲ ನವರತ್ನಗಳಿದ್ದಂಗೆ ಅವು ಬೆಂಗಳೂರಿನ ಕೆರೆ ಇರಬೇಕಾಗಿತ್ತು ಒಂದೊಂದು ಕೆರೆನೂ ಈ ರೀತಿ ದುಸ್ಥಿತಿ ಬರ್ತಾಯಿದೆ ಒಂದೊಂದು ಕೆರೆ ದುಸ್ಥಿತಿ ಬಂದಾಗಲೂ ಕೂಡ ಅದಕ್ಕೆ ಅದನ್ನು ಸುಸ್ಥಿತಿಗೆ ತರಬೇಕು ಅಂತೇಳಿ ಮೂರು ನಾಲ್ಕು ಐದು ಆರು ಯೋಜನೆಗಳು ಬರ್ತವೆ ಆ ಯೋಜನೆಯಲ್ಲಿ ಸಾಕಷ್ಟು ಹಣ ಇರುತ್ತೆ ಆ ಯೋಜನೆಗಳು ಬರಲಿ ಅಂತ ಅಧಿಕಾರಿಗಳೆಲ್ಲ ಕಾಯ್ತಾ ಕೂತ್ಕೊಂಡಿರ್ತಾರೆ ಅದು ಎಷ್ಟು ಸಾರಿ ಅಂದರೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಕೆರೆಗಳಿಗೆ ಮಡಿವಾಳ ಕೆರೆಗೆ ವಿಶ್ವಸಂಸ್ಥೆ ಹಣ ಬಂತು ನೆದರ್ಲ್ಯಾಂಡ್ಸ್ ಹಣ ಬಂತು ಜಾಪನೀಸ್ ಹಣ ಬಂತಂತೆ ಅಲ್ಲಿಂದ ಇಲ್ಲಿಂದ ನಿಧಿ ಬಂದಷ್ಟು 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 ಈ ಕೆರೆ ಅನ್ನೋದು ಏನು ನಿಜವಾದ ಜಲ ನಿಧಿ ಇತ್ತಲ್ಲ ಆ ನಿಧಿ ಎಲ್ಲ ಖಾಲಿ ಆಗ್ತಾಯಿದೆ ಕೊಳೆ ಆಗ್ತಾಯಿದೆ ನಾವೆಲ್ಲ ನಾಚಿಕೆ ಪಡ್ಕೊಡುವಂಥ ದುಸ್ಥಿತಿಗೆ ಕೆರೆಗಳು ಬಂದಿದ್ದಾವೆ ಜೊತೆಗೆ ನಮ್ಮ ನಾಗರಿಕ ಪ್ರಜ್ಞೆನ ಬೆಳೆಸೋದಕ್ಕೆ ಸರ್ಕಾರಕ್ಕೆ ಆಗಿಲ್ಲ ಎಲ್ಲಿ ನಿಮಗೆ ಸಮುದಾಯದ ಸಹಭಾಗಿತ್ವ ಇರೋದಿಲ್ವೋ ಅಲ್ಲಿ ಸರ್ಕಾರದ ಯಾವುದೇ ಕಾನೂನು ಮಾಡಿ ಅದು ಕೆಲಸಕ್ಕೆ ಬರೋದಿಲ್ಲ ಸಾರ್ವಜನಿಕರು ಇದು ನಂದು ಅಂತ ಅಂದ್ಕೋಬೇಕು ಬೆಳ್ಳಂದೂರು ಕೆರೆ ನಂದು ಅಂತ ಅಂದ್ಕೋಬೇಕು ವರ್ತೂರು ಕೆರೆ ನಂದು ಅಂದ್ಕೋಬೇಕು ಆಗ ನೋಡಿ ಒಂದು ಅದರ ಅಭಿವೃದ್ಧಿ ಕಡೆ ಗಮನ ಕೊಡ್ಬೋದು ಜನಗಳ ಒಂದು ಭಾಗಿತ್ವ ಇಲ್ಲಿದ್ರೆ ಖಂಡಿತ ಸರ್ಕಾರನೇ ನಿರೀಕ್ಷನೂ ಮಾಡಬಾರ್ದು ನಾವು ಎಲ್ಲ ಸರ್ಕಾರನೇ ಮಾಡುತ್ತೆ ಅಂಥೇಳಿ ಆದರೆ ಎಲ್ಲಿ ಸರ್ಕಾರ ನಿಯಂತ್ರಿಸ್ಬೋದು ಅಂತಂದರೆ ಇವಾಗ ಬೆಳ್ಳಂದೂರು ಕೆರೆಗೆ ಅಂತ ಅಪಾರ ಪ್ರಮಾಣವಾದ ಮಾಲಿನ್ಯ ಅದು ಇವತ್ತೆಲ್ಲ ಲಾಗಾಯ್ತಿಂದ ಬರ್ತಾಯಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ಲಿ ಫಾಸ್ಪೇಟ್ಸು ನೈಟ್ರೇಟ್ಸು ಇಂಥ ಅಮೋನಿಯಾ ಇವೆಲ್ಲ ಬಿಟ್ಟು ಬಿಟ್ಟು ನೊರೆ 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 ಉಕ್ಕಿ 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 ಹರಿತಾಯಿದೆ ಅದು ಕೆರೆಗಳಿಗೆ ಬೆಂಕಿ ಹತ್ಕೊಳ್ಳೋದು ತುಂಬ ಅಪರೂಪ ಹಿಂದೆಲ್ಲ ಈ ವರ್ಲ್ಡ್ ವಾರ್ಸ್ ಎರಡನೇ ಮಹಾಯುದ್ಧ ಕಾಲದಲ್ಲಿ ಬೇಕಂತಲೇ ಕೆರೆಗಳಿಗೆಲ್ಲ ಡೀಸೆಲ್ ಪೆಟ್ರೋಲ್ ಚೆಲ್ಲಿ ಬೆಂಕಿ ಹತ್ತಿದ್ರು ಇದು ನೈಸರ್ಗಿಕವಾಗಿ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಎರಡು ಮೂರು ಕಾರಣ ಇರ್ಬೋದು ಅದು ವಿಜ್ಞಾನಿಗಳೆಲ್ಲ ಹೋಗಿ ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರಂಜಕ ಇರೋದರಿಂದ ಬೆಂಕಿ ಹತ್ಕೊಳ್ಳಿಲ್ಲ ಅದು ರಂಜಕ ನೀರಿನಲ್ಲಿದ್ದಾಗ ಆ ರೀತಿ ಸ್ಫೋಟಕ ಪ್ರಮಾಣದಲ್ಲಿ ಹತ್ಕೊಳ್ಳೋದಿಲ್ಲ ಒಂದೇನಂದರೆ ಈ ಕೆರೆ ಜೋಂಡಿನಲ್ಲಿ ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಮಿಥೇನ್ ಜನ್ರೇಟ್ ಆಗುತ್ತೆ ಬಯೋಗ್ಯಾಸ್ ಅಂತೀವಿ ನಾವು ಗೊಬ್ಬರ ಗ್ಯಾಸ್ ಅಂತೀವಿ ಸೆಗಣಿ ಗೊಬ್ಬರ ನೀರು ಎಲ್ಲ ಮಿಕ್ಸ್ ಆದಾಗ ಕ್ರಮೇಣ ಅದರಲ್ಲಿ ಮೀಥೇನು ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಜನ್ರೇಟ್ ಆಗ್ತಾ ಇರುತ್ತೆ ಮಿಥೇನು ನಮ್ಗೆ ಗೊತ್ತಿದ್ದಂಗೆ ಅದನ್ನೇ ನಾವು ಒಲೆ ಒರ್ಸೋಕ್ಕೆ ಅದನ್ನೇ ಬಳಸ್ತೀವಿ ಮಿಥೇನ ಸಿಲಿಂಡರ್ ತುಂಬಿದರೆ ನೀವು ಅದನ್ನು ಗಾಡಿ ಒಡ್ಸೋಕ್ಕೂ ಬಳಸ್ಬೋದು ಒಲೆ ಒರ್ಸೋಕ್ಕೂ ಬಳಸ್ಬೋದು ಮೀಥೇನ್ ಮೇಲೆ ಮೇಲೆ ಬಂದು ಅದು ಮೀಥೇನ್ ತಾನಾಗಿ ಯಾರಾದರೂ ಕಡ್ಡಿಗಿರಿದ್ರೆ ಮಾತ್ರ ಮೀಥೇನ್ ಆಮೇಲೆ ಕೆರೆಯಿಂದ ಮೇಲೆ ಬಂದ ತಕ್ಷಣ ಅದು ಅಲ್ಲೇ ನಿಂತ್ಕೊಂಡಿರಲ್ಲ ಅದೆಲ್ಲ ಎಲ್ಲ ಕಡೆ ಚದುರಿ ಹೋಗಿರುತ್ತೆ ಮೀಸಿನ ಕಾರಣ ಇರಲಾರ್ದು ಇನ್ನೊಂದು ಏನು ಹೇಳ್ತಾರೆ ಅಂದರೆ ಸುತ್ತ ಆಯಿಲ್ ಇದೆ ಅದೇ ಸಾಕಷ್ಟು ಮೋಟರ್ ಇಂಡಸ್ಟ್ರಿಗಳಿದ್ದಾವೆ ಗರಾಜ್ಗಳಿದ್ದಾವೆ ವರ್ಕ್ಶಾಪ್ಗಳಿದ್ದಾವೆ ಅವು ಸಾಕಷ್ಟು ವೇಸ್ಟ್ ಆಯಿಲು ನಾನಾ ರೀತಿಯ ಎಣ್ಣೆ ಕೀಲೆಣ್ಣೆ ಎಲ್ಲ ಬಳಸ್ತಾ ಇದ್ದಾರೆ ಅದು ಬಹುಶಃ ಬಂದು ತೇಲಿ ಸಾಮಾನ್ಯವಾಗಿ ಕೆರೆಯಲ್ಲಿ ಎಲ್ಲೇ ಯಾವುದೇ ಒಂದು ಮೂಲೆಯಲ್ಲಿ ತೇಲಿನ ಅಂಶ ಇದ್ದರೂ ಗಾಳಿಗೆ ನಿಧಾನಕ್ಕೆ ನಿಧಾನಕ್ಕೆ ಬಂದು ಅಂಚಿಗೆ ಬಂದು ಅಕ್ಕಿಬಿಲೇಟ್ ಆಗಿರುತ್ತೆ ಅದು ಯಾವುದೋ ಕಾರಣದಿಂದ ಬೆಂಕಿ ಹೊತ್ಕೊಂಡಿರ್ಬೋದು ಅದು ಇದು ಮಹಾ ವಿಶೇಷ ಅಂತ ನೊರೆ ಹಾವಳಿ ಬೆಂಕಿ ಹಾವಳಿ ಎಲ್ಲ ಒಟ್ಟೊಟ್ಟಿಗೆ ಕೆರೆಯಲ್ಲಿ ಆಗ್ತಾ ಇರೋದು ಒಂದು ರೀತಿಯಿಂದ ಒಳ್ಳೆಯದೇ ನಿಸರ್ಗ ಚೀರಿ ಚೀರ್ಕೊಂಡು ಹೇಳ್ತಾ ಇದೆ ಕೆರೆಗಳು ಹೇಳ್ತಾ ಇದ್ದಾವೆ ನಮ್ಮ ಕಡೆ ಸ್ವಲ್ಪ ಗಮನ ಕೊಡಿ ನಮ್ಮ ಸ್ಥಿತಿ ತುಂಬ ಬಿಗಡಾಯಿಸಿದೆ ಅಂತ ಹೇಳಿದಾಗ ಬಹುಶಃ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಅದರ ಏನೇನು ದುಸ್ಥಿತಿ ಇದೆ ಅದರ ನಿವಾರಣೆಗೆ ಏನು ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ಆ ಕಡೆ ಜನಸಾಮಾನ್ಯರು ಸೇರಿ ಸ್ವಲ್ಪ ಕ್ರಮ ತಗೋಬೋದೇನೋ ಆಮೇಲೆ ನಮ್ಗೆ ಇನ್ನೊಂದು ಬಂದುಬಿಟ್ಟಿದೆ ಭ್ರಮೆ ಏನು ಅಂತಂದರೆ ಕೆರೆಗಳ್ನ ಬರೀ ಪಾರ್ಕ್ಗಳು ಮಾಡಬೇಕು ಸುತ್ತಮುತ್ತ ಅಂತ ಇರಲಿ ಪಾರ್ಕ್ ಮಾಡಿ ಅದು ಬೇಡ ಅನ್ನಲ್ಲ ಆದರೆ ಕೆರೆಗಳಿಗೂ ಒಂದು ಜೀವ ವೈವಿಧ್ಯ ಅಂತ ಇರುತ್ತೆ ನಮ್ಮ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಒಂದು ಸಾಗರದಲ್ಲಿ ಸಮುದ್ರದಲ್ಲಿ ಹೇಗೆ ಒಂದು ಜೀವ ವೈವಿಧ್ಯ ಇರುತ್ತೋ ಹಾಗೆ ಕೆರೆಗಳಿಗೆ ಸೀಮಿತವಾದ ಒಂದು ಜೀವ ವೈವಿಧ್ಯ ಇರುತ್ತೆ ನೋಡಿ ಹೆಬ್ಬಾಳ ಕೆರೆ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇದು ಎಲ್ಲ ಇದೆ ಅಲ್ಲಿ ಎಷ್ಟು ಹಕ್ಕಿಗಳು ಬಂದು ಕೂತ್ಕೊಳ್ತೀವಿ ಇವತ್ತು ಬಿಡಿ ಫ್ಲೈಓವರ್ ಹೆಬ್ಬಾಳ್ ಫ್ಲೈಓವರ್ ಬಂದಿದೆ ಇವತ್ತು ಹಕ್ಕಿಗಳು ಕೂಡ ಬಹುಶಃ ಅಡ್ಜಸ್ಟ್ ಆಗಿಬಿಟ್ಟಿವೆ ಅಂತ ಕಾಣ್ತಿ ಶಬ್ದಕ್ಕದು ನಾನು ಹೇಳಿದ ಒಂದು ಕೆರೆಗೆ ಕೇವಲ ಮನುಷ್ಯನ ಮಾತ್ರ ಪ್ರೀತಿಗೆ ಅದು ಅಲ್ಲ ನಮ್ಮ ಸುತ್ತಮುತ್ತಲ ಪಕ್ಷಿಗಳು ಬಂದು ಕೂತ್ಕೊಳ್ಳೋಂಥ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಅದು ಆಗ್ತಾಯಿಲ್ಲ ಬೆಂಗಳೂರಿನಲ್ಲಿ ಬರೀ ನಾವು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತೀವಿ ಮತ್ತು ವಾಕ್ ಮಾಡೋದಕ್ಕೆ ಲಾನ್ ಕ್ರಿಯೇಟ್ ಮಾಡ್ತೀವಿ ನಮ್ಮ ಹುಚ್ಚು ಬರೀ ಮನುಷ್ಯ ಕೇಂದ್ರಿತ ಬೆಳವಣಿಗೆ ಆಗಿದೆ ಅದು ಅದನ್ನು ಬಿಟ್ಟು ಇಡೀ ಕೆರೆಯನ್ನದೇ ಒಂದು ವ್ಯವಸ್ಥೆ ಒಂದು ಪರಿಸರದ ವ್ಯವಸ್ಥೆ ಅಲ್ಲಿ ಮನುಷ್ಯನಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಜೀವಿಗಳಿಗೂ ನಾವು ಆಶ್ರಯ ಕಲ್ಪಿಸ್ಕೊಡ್ಬೇಕಂತೆ ಆ ಕೆಲಸ ಆಗ್ತಾ ಯಾರೂ ಯಾರು ಇಲ್ಲ ಯಾವುದೇ ಒಂದು ಕೆರೆಯ ಸಂಪೂರ್ಣ ಇಕಲಾಜಿಕಲ್ ಒಂದು ಇದೇನಿದೆ ಸ್ಟ್ಯಾಟಿಸ್ಟಿಕ್ಸು ನಮಗಿಲ್ಲ ಸಾಮಾನ್ಯವಾಗಿ ನಾವು ಯಾವ ಇದು ಪೊಲ್ಯೂಷನ್ ಮಾಡ್ತಾಯೋ ಅಥವಾ ಅದ್ರ ಮೂಲ ಯಾವುದು ಅಂತ ಅದ್ರ ಕಡೆ ಗಮನ ಕೊಡ್ತೀವಿ ಆದರೆ ಯಾವ ಜೀವಿ ವೈವಿಧ್ಯ ಯಾತಕ್ಕೆ ನಾಶ ಆಗಿದೆ ಅಂತ ನಾವು ಕೆರೆಗಳ ಜೀವಿ ವೈವಿಧ್ಯದ ಕಡೆ ಗಮನ ಕೊಡ್ತಾ ಇಲ್ಲ ನಮಗೆ ಗೊತ್ತಿದ್ದಂಗೆ ಬೆಂಗಳೂರು ಅಂದರೆ ಕೇವಲ ಕೆರೆಗಳ ನಗರ ಅಷ್ಟೇ ಅಲ್ಲ ಅದು ಉದ್ಯಾನಗಳ ನಗರ ಅಂತ ಪ್ರಸಿದ್ಧ ಆಗಿದೆ ಪಿಂಚಣಿದಾರ ನಗರ ಅಂತಲೂ ಹೇಳ್ತಾ ಇದ್ದಾರೆ ಏರ್ ಕಂಡೀಷನ್ ಸಿಟಿ ಅಂತಲೂ ಹೇಳ್ತಾರೆ ಇವೆಲ್ಲ ಅಭಿಧಾನಗಳಿಗೆ ಕೆರೆಗಳೇ ಕಾರಣ ಕೆರೆ ಒಂದು ಕಡೆ ಇದೆ ಅಂದರೆ ಅದು ತಮ್ಮ ಗಾಳಿ ಅದರ ಮೇಲಿಂದ ಬರ್ ಹರಿದು ಬರುತ್ತೆ ಗಾಳಿ ಹರಿದು ತಂಪಾಗಿರಿ ಇಡೀ ಸುತ್ತಲಿನ ವಾತಾವರಣ ತಂಪಾಗಿರುತ್ತೆ ಕೆರೆ ಇದೆ ಅಂದರೆ ಆ ಸುತ್ತ ನೀರಿನ ಅಂಶಗಳು ಅಂತರ್ಜಲ ಮಟ್ಟ ತುಂಬ ಎತ್ತರದಲ್ಲಿರುತ್ತೆ ಕೆರೆ ಇದೆ ಅಂದರೆ ಸುತ್ತ ಅಲ್ಲಿ ಹಸಿರು ತಾನಾಗಿ ಬೆಳೆದಿರುತ್ತೆ ಕೆರೆ ಇದೆ ಅಂದರೆ ಹಸಿರು ಬೆಳೆದಲ್ಲೆಲ್ಲ ಪಕ್ಷಿಗಳು ಮೃಗ ಪಕ್ಷಿಗಳು ಬರ್ತಾನೆ ಇರ್ತವೆ ಅವು ಆಹಾರಕ್ಕಾಗಿ ವಸತಿಗಾಗಿ ಬರ್ತಾ ಇರ್ತವೆ ಕೆರೆ ಇದೆ ಅಂದರೆ ದೊಡ್ಡ ಮರ ಇರ್ತವೆ ಚಿಕ್ಕ ಮರ ಇರ್ತವೆ ಹೂವಿನ ಗಿಡ ಇರ್ತವೆ ಹಾಗಾಗಿ ಅದು ಸುತ್ತ ಓಡಾಡೋಣ ಆಹ್ಲಾಕದೇ ಆಗ ಮನಸ್ಸಿಗೆ ಭಾಳ ತಂಪಾಗತ್ತೆ ಸಂಜೆ ಹೊತ್ತಿನಲ್ಲಿ ವಿಹಾರಕ್ಕೆ ಹೋಗೋಣ ಅಂತ ಕೆರೆಗಳು ಇರೋದ್ರಿಂದ ಈ ಎಲ್ಲ ಸದ್ಗುಣಗಳು ಒಂದು ನಗರಕ್ಕೆ ಬರ್ತವೆ ವಿಶೇಷವಾಗಿ ಬೆಂಗಳೂರಿಗೆ ಆ ಸದ್ಗುಣಗಳೆಲ್ಲ ಬಂದಿದ್ದು ಕೆರೆಗಳು ಕೆರೆಗಳಿರೋದ್ರಿಂದನೇ ಆಮೇಲೆ ಏನೇನಾಗಿದೆ ಅದು ಕೂಡ ಕೆರೆ ಈಗ ಸಾಫ್ಟ್ವೇರ್ ರಾಜಧಾನಿ ಅಂತಾರೆ ವೈಜ್ಞಾನಿಕ ರಾಜಧಾನಿ ಅಂತಾರೆ ಇವಕ್ಕೂ ಕೂಡ ಈ ಕೆರೆ ಇದೆ ಆದ್ದರಿಂದ ಏರ್ ಕಂಡೀಷನಿಂಗ್ ಇದೆ ಆದ್ದರಿಂದ ಒಂದು ರೀತಿಯ ಸಮತೋಲ ವಾಯುಗುಣ ಸಮತೋಲ ಇಲ್ಲಿದೆ ತುಂಬ ಗಿಡಮರಗಳಿದ್ದಾವೆ ಮನಸ್ಸಿಗೆ ಶಾಂತಿ ಇದೆ ಈ ಎಲ್ಲ ಕಾರಣಗಳಿಂದಾಗಿ ಬೆಂಗಳೂರು ಇತ್ತೀಚಿನ ಎಲ್ಲ ತನ್ನ ಇತ್ತೀಚೆಗೆ ಅತ್ಯಂತ ಆಕರ್ಷಕ ನಗರ ಆಗಿರುತ್ತೆ ಇದಕ್ಕೆ ಮೂಲ ಕಾರಣ ಅಂದರೆ ಕೆರೆನೇ ಈ ವೆಸ್ಟ್ ಪಶ್ಚಿಮ ಬಂಗಾಳದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ನೆಲವನ್ನು ಕೊರೆದು ಕೆರೆಗಳನ್ನಾಗಿ ಮಾಡ್ತಾರೆ ನಮ್ಮಲ್ಲಿ ಹಾಗಿಲ್ಲ ನಮ್ಮ ಅದೃಷ್ಟ ಏನಂದರೆ ಬೆಂಗಳೂರು ಅತ್ಯಂತ ಎತ್ತರದಲ್ಲಿದೆ ದೇಶದ ಎಲ್ಲ ಮಹಾನಗರಗಳಲ್ಲಿ ಶುದ್ಧ ನೀರು ಎತ್ತರದಿಂದ ಬರುತ್ತೆ ಬಳಕೆಯಾದ ನೀರು ತಗ್ಗಿ ಹೋಗ ನಿಂತ್ಕೊಳ್ಳುತ್ತೆ ಇಲ್ಲಾದರೆ ಅದು ಎಕ್ಸಾಕ್ಟ್ಲಿ ಉಲ್ಟಾ ಇದೆ ಶುದ್ಧ ನೀರು ಬಹಳ ಆಳದಿಂದ ಬರುತ್ತೆ ಮೇಲಕ್ಕೆ ಬರುತ್ತೆ ಬಳಕೆಯಾದ ನೀರು ಸರಳವಾಗಿ ಕೆಳಗೆ ಹೋಗ್ಬಿಡುತ್ತೆ ನೀವು ಪಂಪ್ ಮಾಡಬೇಕಾಗಿಲ್ಲ ಬಳಕೆಯಾದ ನೀರಿನ ಸಾಕಕ್ಕೆ ಅಲ್ಲಿ ವ್ಯಾಲಿಗಳಿದ್ದಾವೆ ಕಣಿ ಕಣಿವೆಗಳು ಆ ಕಣಿವೆಗಳಿಗೆ ನೀವು ಅಡ್ಡಡ್ಡ ಒಂದು ಸ್ವಲ್ಪ ಸ್ವಲ್ಪ ದಿಬ್ಬ ಕಟ್ಟಿದರೆ ಅವೆಲ್ಲ ಕೆರೆಗಳಾಗ್ತವೆ ಕೆರೆಗಳು ಬೆಂಗಳೂರಿನ ಹೆಮ್ಮೆ ಆಸ್ತಿ ಹಿಂದೆ ಇನ್ನೂರ ಐವತ್ತೇಳು ಕೆರೆಗಳಿದ್ವು ನೂರು ವರ್ಷದಿಂದ ಅರವತ್ತು ವರ್ಷದಿಂದ ನೂರ ಅರವತ್ತೊಂಬತ್ತಕ್ಕೆ ಬಂತು ಈಗ ಅದು ಕಮ್ಮಿ ಆಗಿ ನಲವತ್ತಾರಕ್ಕೆ ಬಂದಿದೆ ಅದರೊಳಗೆ ಸುಸ್ಥಿತಿಯಲ್ಲಿರುವಂಥ ಕೆರೆಗಳ ಸಂಖ್ಯೆ ಕೇವಲ ಹದಿನಾರು ಅಂತ ಹೇಳ್ತಾ ಇದ್ದಾರೆ ಅದು ಅಂದರೆ ನಾವು ನಾಗರಿಕರಾಗಿ ಬೆಳೀತಾ ಇದ್ದೀವು ಅಥವಾ ನೆಲಕ ಬಳಸುವ ವ್ಯಕ್ತಿಗಳಾಗಿ ಬೆಳೀತಾ ಇದ್ದವೋ ಅಥವಾ ತೀರಾ ಬೇಜವಾಬ್ದಾರಿಯಿಂದ ನಮ್ಮ ಅಮೂಲ್ಯವಾದ ಒಂದು ಸಂಪತ್ತನ್ನು ಸಂಪತ್ತನ್ನು ಕೆರೆ ಸಂಪತ್ತನ್ನು ನಮಗೇನು ಅಗತ್ಯನೇ ಅಲ್ಲೋ ಅನ್ನೋ ಭಾವನೆಯಿಂದ ಅದನ್ನು ಎಷ್ಟು ಯಾರಾದರೂ ಹಾಳು ಮಾಡ್ಕೊಂಡು ಹೋಗಲಿ ಅಂಥೇಳಿ ಮಾತಾಡ್ದೇ ಮೌನವಾಗಿ ಇರುವಂಥ ಒಂದು ಸ್ಥಿತಿನೂ ಅವೆಲ್ಲ ಸೇರಿಕೊಂಡು ದುಸ್ ದುಸ್ಥಿತಿಗೆ ಕಾರಣ ಆಗಿದೆ ಕೆರೆಗಳಿಗೆ ನೀರು ಎಲ್ಲಿಂದ ಬರ್ತಾಯಿರೋದು ಇವತ್ತು ತುಂಬ ತುಂಬ ಕಷ್ಟ ಅದನ್ನು ಹುಡುಕೋದು ಅಂತಂದರೆ ಸಂಪೂರ್ಣ ಬಡಾವಣೆಗಳು ನಿರ್ಮಾಣ ಆಗಿರಬೇಕಾದ್ರೆ ಎಷ್ಟೋ ಸಣ್ಣ ಸಣ್ಣ ನಾಲೆಗಳು ಕೂಡ ಮುಚ್ಕೊಂಡು ಹೋಗ್ಬಿಟ್ಟಿವೆ ನಿಮ್ಗೆ ಆಶ್ಚರ್ಯತೆ ವೃಷಭಾವತಿ ನದಿ ನೀರು ಇದಕ್ಕೆ ಮೂಲ ಇಲ್ಲೂ ಕೂಡ ಇತ್ತು ಒಂದು ಇದು ಬಸವಣ್ಣನ ದೇವ ಕೊಡಿ ಬಸವಣ್ಣನ ದೇವಸ್ಥಾನ ಇದೆಯಲ್ಲ ದೊಡ್ಡ ಬಸವಣ್ಣದು ಅಲ್ಲೂ ಕೂಡ ಒಂದು ನಾಲೆ ಅದಕ್ಕೆ ಹರಿತಾಯಿತ್ತು ಆ ನೀರು ಕುಡಿಯಬಹುದಾಗಿತ್ತು ಅಂತಾರೆ ಇವತ್ತು ಎಲ್ಲಿ ಹುಡುಕ್ತೀರಿ ಆ ನಾಲೆನ ಇಷ್ಟೊಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಆ ಚೆನ್ನಮ್ಮನ ಕೆರೆ ಲೇಔಟು ಸಿ ಟಿ ಬೆಡ್ ಅಂತ ನಾವು ಕೆಟ್ಟದಾಗಿಷ್ಟಲ್ಲಿ ಹೇಳ್ತೀವಿ ಕೆರೆ ಟ್ಯಾಂಕ್ ಇದು ಅಂಥೇಳಿ ಅದೆಲ್ಲ ಸ್ಮಶಾನ ಜಾಗ ಅದೆಲ್ಲ ಕೆರೆ ಆಗಿದ್ದ ಜಾಗ ಚೆನ್ನಮ್ಮಕೆರೆ ಟ್ಯಾಂಕ್ ಅಂತಂದ್ರೆ ಕೆರೆಯನ್ನದು ಬಂದೇ ಬರುತ್ತಲ್ಲ ಇವತ್ತು ಏನಾಗಿದೆ ಅಂತರ್ಜಲನ ನಮ್ಮ ಮನೆ ಬಳಕೆಗೆ ಬಳಸೋ ಬದಲು ಕೈಗಾರಿಕೆಗಳಿಗೆ ಬಳಸ್ತಾಯಿದ್ದಾರೆ ಹೀಗಾಗಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಭೂಮಿಯಿಂದ ಮೇಲಕ್ಕೆ ಹೋಗ್ತಾ ಇದೆ ಇದು ಹೇಗಪ್ಪ ಅಂತಂದರೆ ನೀವು ಬ್ಯಾಂಕಲ್ಲಿ ಹತ್ತು ರೂಪಾಯಿ ಇಟ್ಬಿಟ್ಟು ಇಪ್ಪತ್ತು ರೂಪಾಯಿ ನೀವು ಡ್ರಾ ಮಾಡ್ತೀವಿ ಅಂತಂದರೆ ಹೇಗಾಗುತ್ತೆ ಆಗ ಆ ಸಮಸ್ಯೆ ಇದಾಗಿದೆ ಅಂತರ್ಜಲದ ಮಟ್ಟ ಪ್ರತಿ ವರ್ಷ ಏನು ಮೇಲೆ 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 ಇರಬಾರ್ದಿಲ್ಲ ನಿಧಾನವಾಗಿ ಮಳೆ ನೀರು ಜಿನುಗಬೇಕು ಆ ಜಿನುಗಿದ ನೀರು ಅನೇಕ ವರ್ಷಗಳ ನಂತರ ಕೆಳಗೆ ಹೋಗ್ಬಿಟ್ಟು ಒಂದು ಸ್ಥಾಯಿಯಾಗಿ ನಿಂತ್ಕೊಂಡು ಅಂತರ್ಜಲ ಭಂಡಾರ ಆಗುತ್ತೆ ಇವತ್ತು ಬೆಂಗಳೂರು ಅಂತಲೇ ಅಲ್ಲ ಯಾವುದೇ ಮಹಾನಗರದ ಸಮಸ್ಯೆ ತಂದರೆ ಪ್ರತಿ ರಸ್ತೆ ಕೂಡ ಟಾರು ಅಥವಾ ಸಿಮೆಂಟ್ ಹಾಕಿರ್ತಾರೆ ಹೀಗಾಗಿ ನೆಲದಲ್ಲಿ ಏನು ರಂಧ್ರಗಳಿವೆ ಆ ರಂಧ್ರದ ಮೂಲಕವೇ ನಾವು ನೀರು ಇಳಿಬೇಕು ಕೆಳಗಡೆ ಇಂಗಬೇಕದು ಆ ಒಂದು ವಾತಾವರಣ ಇಲ್ಲ ಹಾಗಾದರೆ ಏನಾಗುತ್ತೆ ಅಂತಂದರೆ ಬಿದ್ದ ಮಳೆಯ ನೀರು ಸಂಪೂರ್ಣವಾಗಿ ಹರಿದು ಹೋಗುತ್ತೆ ಬೆಂಗಳೂರಿನ ಮಟ್ಟಿಗೆ ಅಂತರ್ಜಲ ಭಂಡಾರ ವೃದ್ಧಿ ಆಗೋದಿಲ್ಲ ಎಷ್ಟೋ ಕಡೆ ನೀವು ಹೋದರೆ ಒಂದು ಸಾವಿರ ಅಡಿ ಹೋದರೂ ಕೂಡ ಇವತ್ತು ನೀರು ಸಿಗ್ತಾಯಿಲ್ಲ ಸಿಕ್ಕಿದ್ರು ಕೂಡ ಏನಾಗಿರುತ್ತೆ ಅಂತಂದರೆ ಇನ್ನೊಂದು ಮಹಾ ಅತ್ಯಂತ ಅಪಾಯಕಾರಿ ಇದು ಅಂತಂದರೆ ಅದರಲ್ಲಿ ಯಾವುದೋ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಇನ್ನೊಂದು ಏನು ಫ್ಲೂರ್ ಫ್ಲೂರೈಡೋ ಏನೋ ಜಾಸ್ತಿ ಆಗಿಬಿಟ್ಟಿರುತ್ತೆ ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲ್ಶಿಯಮ್ ಬೇಕು ಎಷ್ಟು ತಡೆಯುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆಮೇಲೆ ಬೋರ್ವೆಲ್ ತೆಗೆಸಿದ ಮಹನೀಯರೆಲ್ಲ ಅದನ್ನ ಮಾರಾಟದ ಒಂದು ವ್ಯವಸ್ಥೆಗಷ್ಟೇ ತೆಗೆಸಿರ್ತಾರೆ ಇಲ್ಲಿ ನಿಮ್ಗೆ ಆಶ್ಚರ್ಯಬೋದು ಇಲ್ಲಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇಲ್ಲೊಂದು ದೊಡ್ಡ ರಾಜನಲೆ ಅರಿಯುತ್ತಿಲ್ಲ ಪಕ್ಕದಲ್ಲಿ ನಮ್ಮ ಮನೆಯಿಂದ ಒಂದು ಐವತ್ತು ಮೀಟ್ರ್ ಆಚೆ ಆದರೆ ಪಕ್ಕದಲ್ಲಿ ಒಂದು ಬೋರ್ಹೋಲು ತೆಗೆದಿದ್ದಾರೆ ಸದಾ ನೀರು ಕೊತ್ತೆ ಯಾಕೆ ಅಂತಂದರೆ ಚರಂಡಿ ನೀರು ಆಗಿ ಅದಕ್ಕೆ ಹೋಗ್ತಾ ಇದೆ ಅದು ಬೆಳ್ಳಿ ಕಾಣುತ್ತೆ ಯಾವುದೇ ಬಣ್ಣ ಇಲ್ಲ ಅದಕ್ಕೂನ ವಾಸನೆ ಇಲ್ಲ ಆದ್ದರಿಂದ ಏನಂತಕಂತಾರೆ ಅಂತ ಅಂದರೆ ಜನ ಅಹೋ ಭಾಳ ಕುಡಿಯೋದಕ್ಕೆ ಯೋಗ್ಯ ಅಂತ ಅದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ ಅಂತ ಯಾರಿಗೆ ಗೊತ್ತಾಗುತ್ತೆ ನಮ್ಮ ಸರ್ಕಾರ ಮಾಡಬೇಕಾದ ಕೆಲಸ ಅಂತಂದರೆ ಇಡೀ ಬೆಂಗಳೂರಿನಲ್ಲಿರೋ ಬೋರ್ವೆಲ್ಸ್ನಲ್ಲಿ ಯಾವುದು ನೀರು ಕುಡಿಯೋದಕ್ಕೆ ಯೋಗ್ಯ ಯಾವುದು ಅಲ್ಲ ಅಂತ ಅವರು ಯಾ ಇವ್ಯಾಲ್ಯೇಟ್ ಮಾಡಬೇಕಾಗತ್ತೆ ಅದು ಮೌಲ್ಯೀಕರಣ ಏನಾಗುತ್ತೆ ಅಂದರೆ ನಾವು ಯಾವುದೋ ನೀರು ಕುಡಿದು ಯಾವುದೋ ಕಾಯಿಲೆಗೆ ಬಲಿಯಾಗೋ ಅವಕಾಶಗಳು ತುಂಬ ಜಾಸ್ತಿ ಇದೆ ಕೆಲವು ಕಡೆಯಂತೂ ನೀರು ಕಾಯಿಸ್ಬಿಟ್ರೆ ಆ ಪಾತ್ರೆಯಲ್ಲಿ ಕೆಳಗಡೆ ಈ ಬಿಳಿ ಒಂದು ಸಣ್ಣ ಇದು ಕಣಗಳು ಕೂತ್ಕೊಂಡಿರುತ್ತೆ ಅದೆಲ್ಲ ಕ್ಯಾಲ್ಶಿಯಮ್ ಇದು ನಿಮ್ಮ ದೇಹಕ್ಕೆ ಅಧಿಕ ಕ್ಯಾಲ್ಶಿಯಂ ಬಂದರೂ ಕೂಡ ತಡೆಯೋದಿಲ್ಲ ಜಾಸ್ತಿ ಕಿಡ್ನಿಗೆ ತೊಂದರೆ ಆಗ್ಬೋದು ಇನ್ನೊಂದಕ್ಕೆ ತೊಂದರೆ ಆಗ್ಬೋದು ಈಗ ಇದನ್ನು ನಾವು ಯಾರು ಯೋಚನೆ ಮಾಡಲ್ಲ ಯಾಕೆ ಯೋಚನೆ ಮಾಡಲ್ಲ ಅಂತಂದರೆ ಇವತ್ತು ನೀರು ಬೇಕಪ್ಪ ನೀರು ಗಾಳಿ ಬೆಳಕು ಇಲ್ಲದೆ ಯಾವ ಜೀವಿತಾನೇ ಬದುಕೋಕ್ಕೆ ಸಾಧ್ಯ ಏನಾಗಿದೆ ಅಂತಂದರೆ ಬೆಂಗಳೂರು ಗೆದ್ವಾ ತದ್ವಾ ಅನಿಯಂತ್ರಿತವಾಗಿ ಇದೆ ನೀವೆಂಥ ನೀರು ಎಷ್ಟೇ ಕೆರೆ ಡೈವರ್ಟ್ ಮಾಡಿದ್ರು ಎಷ್ಟೇ ಒಂದು ನದಿಗಳನ್ನ ಡೈವರ್ಟ್ ಮಾಡಿದ್ರು ಕೂಡ ಸಾಕಾಗ್ತಾಯಿಲ್ಲ ನನಗೆ ತೋಚಿರೋ ಪರಮ ಸತ್ಯ ಅಂತಂದರೆ ಬೆಂಗಳೂರನ್ನ ಇನ್ನು ಮುಂದೆ ಬೆಳವಣಿಗೆಗೆ ಬಿಡಬಾರ್ದು ಅದು ಅಲ್ಲಲ್ಲಲ್ಲೇ ಜಿಲ್ಲೆಗಳನ್ನ ಸುತ್ತಮುತ್ತ ಇರೋವನ್ನ ಡೆವಲಪ್ ಮಾಡಬೇಕು ಇಡೀ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಇದೆಯಲ್ಲ ಈ ಪರಿಕಲ್ಪನೆ ತುಂಬ ದೊಡ್ಡ ದೊಡ್ಡ ಏಟ್ ಇದೆ ನಮಗೆ ಪವರ್ ಸಪ್ಲೈ ಇರ್ಬೋದು ನೀರಿಂದಿರ್ಬೋದು ಇನ್ನೊಂದಿರ್ಬೋದು ಅತ್ಯಂತ ದೊಡ್ಡ ರೀತಿಯಲ್ಲಿ ನಮ್ಮನ್ನು ಬಳಸ್ತವೆ ಬಹುಶಃ ಇನ್ನೊಂದು ಹತ್ತು ವರ್ಷ ಆದಮೇಲೆ ಬೆಂಗಳೂರನ್ನ ಬಿಡೋದಕ್ಕೆ ತೌಕ ಮಾಡೋ ಜನ ಜಾಸ್ತಿ ಇರ್ತಾರೆ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋದಕ್ಕಿಂತ ಯಾಕೆ ಅಂತಂದರೆ ನೀರಿನ ಸಮಸ್ಯೆ ಎಲ್ಲ ಸಮಸ್ಯೆಗಿಂತಲೂ ದೊಡ್ಡದಾಗಿ ಕಾಣ್ತಾ ಇದೆ ನಮ್ಮಲ್ಲಿ ಡಾಕ್ಟರ್ ಬಿ ಪಿ ರಾಧಾಕೃಷ್ಣ ಅಂತ ಇದ್ದರು ಮೈನ್ಸ್ ಆ್ಯಂಡ್ ಜಿಯಾಜಿ ಡೈರೆಕ್ಟ್ರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಡೈರೆಕ್ಟ್ರು ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯಾದ ಭೂವಿಜ್ಞಾನಿ ಕನ್ನಡಿಗ ಕನ್ನಡದಲ್ಲಿ ಅತ್ಯಂತ ಒಳ್ಳೆ ಪುಸ್ತಕಗಳು ಬರೆದಾವೆ ಮೇರಿ ಕ್ಯೂರಿಂದ ಹಿಡಿದು ಶ್ರೀನಿವಾಸ ರಾಮಾಜಮ್ಮಗು ಜಿಯಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಸ್ಥಾಪಕರಲ್ಲಿ ಅವರು ಕೂಡ ಒಬ್ಬರು ಅವರು ಹೇಳ್ತಾಯಿದ್ರು ಅನಂತರಮು ಎಲ್ಲರೂ ಕೇಳಿದೇನಪ್ಪ ನೂರಾರು ಕಿಲೋಮೀಟ್ರಿಂದ ಕುಡಿಯೋ ಥರ ವ್ಯವಸ್ಥೆ ಇಡೀ ಜಗತ್ತಿನಲ್ಲಿ ಬೆಂಗಳೂರು ಬಿಟ್ಟರೆ ಎಲ್ಲೂ ಇಲ್ವಂಥದ್ದು ಇಷ್ಟು ದೂರದಿಂದನ ಒಂದು ನದಿನೇ ಡೈವರ್ಟ್ ಮಾಡಿದ್ರು ಕೂಡ ಇರೋಂಥದ್ದು ದಿ ಟೇಲ್ ಆಫ್ ಎ ಸಿಟಿ ಅಂತ ಬರೆದ್ರು ಇದ್ದಿದ್ದು ಒಂದೇ ವೃಷಭಾವತಿ ನದಿನ ಬಲಿತ ಅಂದ್ಬಿಟ್ಟು ಅದು ವೃಷಭಾವತಿ ಆಗಿ ಹರಿತಾ ಇದೆ ಅದು ಅದು ಏನು ನಿಯಂತ್ರಣ ಮಾಡ್ತೀವಿ ನಾವು ಏನು ಮಾಡಿಲ್ಲ ಅದು ಅರ್ಕಾವತಿ ಬರುತ್ತೆ ಇದಕ್ಕೂ ಅಂತಿಮವಾಗಿ ಅದು ಸೇರೋದು ಕಾವೇರಿ ನದಿನೇ ಅಲ್ಲಿಗೆ ಅಷ್ಟೊತ್ತು ನಮ್ಗೆ ಅದು ಏನೇನು ಮಾಲಿನ್ಯ ಆಗಿರುತ್ತೆ ಅಂತ ಗೊತ್ತಿಲ್ಲ ಇವತ್ತು ವೃಷಭಾವತಿ ಹರಿಯುತ್ತಿರುವ ಒಂದು ಕೋರ್ಸ್ ಇದೆಯಲ್ಲ ಇದ್ರ ಪಕ್ಕ ಪಾತ್ರದ ಪಕ್ಕ ನೀವು ನೋಡಿದ್ರೆ ಬೆಳೆಯೋ ತರಕಾರಿನಲ್ಲಿ ಕೂಡ ವಿಷಯ ಇದೆ ಅಂತ ಹೇಳ್ತಾರೆ ನಾವು ಚೆನ್ನಾಗಿ ಬೆಳೆದಿರುತ್ತೆ ಸೊಂಪ ಬೆಳೆಯುತ್ತೆ ನಾನೇನು ಕೆಮಿಕಲ್ ಲ್ಯಾಬೊರೇಟ್ರಿಗೆ ತಗೊಂಡೋಗ್ಬಿಟ್ಟು ಇದರಲ್ಲಿ ಎಷ್ಟು ವಿಷ ಇದೆ ಅಂತ ಆದಮೇಲೆ ಕುಕ್ಕರ್ಗೆ ಹಾಕ್ತಿನ ಏನಿಲ್ಲ ತರಕಾರಿ ಚೆನ್ನಾಗಿ ಕಾಣ್ತಾ ಇರುತ್ತೆ ಲಕ್ಷಣವಾಗಿ ತರ್ತೀವಿ ತಿಂತೀವಿ ಅದು ಅದು ಎಷ್ಟು ಪ್ರಮಾಣದ ವಿಷ ನಮ್ಮ ದೇಹದಲ್ಲಿ ಸೇರಿದ ನಮಗೆ ಗೊತ್ತಿಲ್ಲ ಆ್ಯಂಡ್ ವಿ ಜಸ್ಟ್ ಡೋಂಟ್ ಬಾದರ್ ಇವೆಲ್ಲ ನಾ ಯೋ ಎಲ್ಲೋ ಒಂದು ಕಡೆ ತರಕಾರಿ ಬರುತ್ತೆ ಕೊಂಡ್ಕೊಂತೀವಿ ತಿಂತೀವಿ ನಾ ಇದು ಯಾವ ಮೂಲ ಅಂತ ಯಾರು ಯತ್ನ ಮಾಡ್ತೀವಿ ನಾನು ಆಗಲೇ ಹೇಳಿದಾಗೇ ಈ ಯಾವುದೋ ಟ್ಯಾಂಕರ್ನಲ್ಲಿ ನೀರು ಸಪ್ಲೈ ಮಾಡಿದ್ರೆ ಅದು ಬ ಅದು ಕಲರ್ಲೆಸ್ ಇದ್ದರೂ ಸಾಕು ಕಾವೇರಿ ನೀರಿನ ಬಣ್ಣ ಬಣ್ಣ ಅಂತಂದರೆ ಬಣ್ಣ ಇಲ್ಲದೇ ಇರೋದೇ ಒಂದು ಬಣ್ಣ ಆಗ ಆ ಥರ ಇದ್ದರೆ ತಕ್ಷಣ ನಾವು ಬಾಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಕುಡಿಯೋದಕ್ಕೂ ರೆಡಿ ಆಗಿರ್ತೀವಿ ಅದರಲ್ಲಿ ಎಷ್ಟು ವಿಷ ಇರುತ್ತೆ ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೆ ನಾವು ಏನು ಯೋಚನೆ ಮಾಡೋದಿಲ್ಲ ಕೆರೆಗಳ ಅನಿವಾರ್ಯ ಅಂತ ಒಂದು ಬೇಸಿಕ್ ಕಲ್ಪನೆ ಇತ್ತು ಬೆಂಗಳೂರಿನಲ್ಲಿ ಯಾಕಂದರೆ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಉಳಿದ ನಗರಗಳಿದ್ದಂಗೆ ನದಿ ಇಲ್ಲ ಸಮುದ್ರ ಇಲ್ಲ ದೂರದಿಂದ ಎಲ್ಲ ನೀರು ತರಬೇಕಾಗತ್ತೆ ಆ ನದಿ ಇಲ್ಲದಂಥ ಒಂದು ಬೆಂಗಳೂರಿನ ನಗರವನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅಂದರೆ ಈ ಕೆರೆಗಳು ಆಸ್ತಿಯಾಗಿದ್ದವು ಕೆರೆಗಳು ತುಂಬಿಕೊಂಡಿರೋದ್ರಿಂದನೇ ಓಪನ್ ತೆರೆದ ಬಾವಿಗಳಿದ್ವು ಈಗಲೂ ಕೂಡ ಈಗ ಒಂದು ಕೆರೆ ತೆರೆದ ಬಾವಿನೂ ಇಲ್ಲ ಆದರೆ ಅಂತರ್ಜಲ ಮಟ್ಟ ಎಷ್ಟೆತ್ತರದಲ್ಲಿತ್ತು ಬೆಂಗಳೂರಿಗೆ ಕ್ರಮೇಣ ಜನಸಂಖ್ಯೆ ಹೆಚ್ಚಾದಾಗ ಹೆಸರುಘಟ್ಟ ಕೆರೆಯಿಂದ ನೀರು ತೊರಕ್ಕೆ ಶುರು ಮಾಡಿದ್ರು ತಿಪ್ಪಗಣ್ಣನಹಳ್ಳಿ ಕೆರೆಯಿಂದ ನೀರು ತರಕ್ಕೆ ಶುರು ಮಾಡಿದ್ರು ತೀರಾ ಹತ್ತೊಂಬತ್ತು ನೂರ ಎಪ್ಪತ್ತಾರವರೆಗೂ ಬೆಂಗಳೂರಿನ ಕೆರೆಗಳೇ ಇಲ್ಲಿ ಎಲ್ಲ ಏನು ಬೆಂಗಳೂರು ಅಂದರೆ ಔದ್ಯಮಿಕ ರಾಜಧಾನಿ ಅಂತ ಏನು ಕ್ರಮೇಣ ಫೇಮಸ್ ಆಗ್ತಾಯಿತ್ತು ಎಚ್ ಐ ಎಲ್ಲಿಂದಾಗಲಿ ಬಿ ಇ ಎಲ್ಲಿಂದಾಗಲಿ ಐ ಟಿ ಐಯಿಂದಾಗಲಿ ಐದಾರು ದೊಡ್ಡ ದೊಡ್ಡ ಕಂಪ್ನಿಗಳು ಅದರಿಂದ ಜನಸಂಖ್ಯೆ ಹೆಚ್ಚಾದರೂ ಕೂಡ ಒಂದು ಹಂತದವರೆಗೆ ಕೆರೆಗಳೇ ಬೆಂಗಳೂರಿನ ಎಲ್ಲರಿಗೂ ನೀರು ಉಣಿಸ್ತಾ ಇದ್ದು ಎಲ್ಲ ಅಗತ್ಯಗಳಿಗೂ ಪೂರೈಸ್ತು ಮಾಡ್ತಾಯಿದ್ದು ಅದು ಜನಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆ ನಮಗೀಗ ಕಾವೇರಿ ಮೊದಲನೇ ಹಂತ ಆಯಿತು ಎರಡನೇ ಹಂತ ಆಯಿತು ಮೂರನೇ ಹಂತ ಆಯಿತು ನಾಲ್ಕನೇ ಹಂತಕ್ಕೆ ಬಂದು ಅಂದರೆ ಕಾ ಇಡೀ ಕಾವೇರಿನೇ ತಿರುಗಿಸುವಂಥ ಪರಿಸ್ಥಿತಿ ಬರ್ತಾಯಿದೆ ಹೆಸರುಘಟ್ಟದಲ್ಲಿ ಕೆರೆಯಲ್ಲಿ ನೀರಿಲ್ಲ ತಿಪ್ಪಗೊಂಡನಹಳ್ಳಿ ಕೆರೆ ಒಣಗೋಗಿದೆ ಈ ಸ್ಥಿತಿ ಬಂದಾಗ ನೀರು ಎಲ್ಲಿಂದ ತರ್ತೀವಿ ಇನ್ನು ಕಾವೇರಿಯಿಂದ ನೀರು ತರೋಕ್ಕೆ ಸಾಧ್ಯ ಇಲ್ಲ ಅದು ಸುಪ್ರೀಂ ಕೋರ್ಟ್ ಕೂಡ ಹೇಳಿಬಿಟ್ಟಿದೆ ದಿಸ್ ಇಸ್ ದಿ ಲಾಸ್ಟ್ ಇನ್ಮೇಲೆ ಕಾವೇರಿಯಿಂದ ನೀರು ಬರೋದಿಲ್ಲ ಹಾಗಿದ್ರೆ ಬೆಳೆಯುವಂಥ ಬೆಳೀತಾ ಇರುವಂಥ ಬೆಂಗಳೂರಿಗೆ ನೀರಿಲ್ಲಿಂದ ತರೋದು ಅಂಥೇಳಿ ಇನ್ನೊಂದು ದೊಡ್ಡ ಅಪಾಯ ಬರ್ತಾ ಇದೆ ನಾವೆಲ್ಲ ಕೇಳಿದ್ದೀವಿ ಅದ್ರ ಬಗ್ಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಆಗ್ತಾಯಿದೆ ಬೆಂಗಳೂರಿನ ತಾಪಮಾನ ತುಂಬ ಜಾಸ್ತಿ ಆಗ ಜಾಸ್ತಿ ಆಗ್ತಾಯಿದೆ ಅಂತರ್ಜಲ ತುಂಬ ಕೆಳಗೆ ಹೋಗ್ತಾ ಇದೆ ಅಂತರ್ಜಲ ಕೂಡ ಗುಣಮಟ್ಟ ತೀರಾ ಕಳಪೆ ಆಗ್ತಾಯಿದೆ ಹಾಗಾಗಿ ಅನಿವಾರ್ಯವಾಗಿ ನಾವು ಕೆರೆಗಳನ್ನು ನಾವು ಉಳಿಸ್ಕೊಳ್ಳೇಬೇಕಾಗಿದೆ ಉಳಿಸ್ಕೊಳ್ಳೋದಷ್ಟೇ ಅಲ್ಲ ಕೆರೆಗಳನ್ನು ಮರು ಸಂವರ್ಧನೆ ಮಾಡಬೇಕಾಗಿದೆ ಕೆರೆಗಳನ್ನು ಸದ್ಯಕ್ಕೆ ನಮಗೆ ಬೇಕಾಗಿರುವಂಥ ಈಗ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಲ್ಲ ಆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪಾತ್ರೆಗಳನ್ನಾಗಿ ಮಾಡಿಕೊಂಡಿರಬೇಕಾಗಿದೆ ಇಲ್ಲಾಂದರೆ ನಮಗೆ ಹೆಚ್ಚುವರಿ ನೀರು ಎಲ್ಲಿಂದೂ ಬರೋದಿಲ್ಲ ಅನೇಕ ದೇಶಗಳಲ್ಲಿ ಕಡಲಂಚಿನ ದೇಶಗಳಲ್ಲಿ ಆ ನಾವು ಕ್ಲೈಮೇಟ್ ಚೇಂಜ್ ಆದರೆ ಬಿಸಿ ಪ್ರಳಯ ಬರ್ತಾ ಇದೆ ಅಂದರೆ ನಾವು ಸಮುದ್ರದ ನೀರನ್ನೇ ನಾವು ಉಪ್ಪು ನೀರನ್ನೇ ರೀಸೈಕಲ್ ಕುಡಿಯೋ ನೀರನ್ನು ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿಗೆ ಆ ಅದೃಷ್ಟವೂ ಇಲ್ಲ ಹಾಗಾಗಿ ಬೆಂಗಳೂರಿಗೆ ಇರೋದೇನೆಂದರೆ ಒಂದು ನಮ್ಮ ಅಂತರ್ಜಲ ಕಾಪಾಡ್ಕೋಬೇಕು ಕಾವೇರಿಯಿಂದ ಬರ್ತಾ ಇರೋಷ್ಟು ನೀರನ್ನು ಬಳಸ್ಕೋಬೇಕು ಶುದ್ಧ ನೀರನ್ನು ಮತ್ತೆ ಮತ್ತೆ ಈ ನಾವು ತ್ಯಾಜ್ಯ ನೀರನ್ನು ಏನು ಬಿಸಾಕ್ತೀವಿ ಅದನ್ನೇ ಮತ್ತು ಸಾಧ್ಯವಾದಷ್ಟು ಶುದ್ಧೀಕರಣ ಮಾಡಿಸ್ಕೊಂಡು ಬಳಸ್ಕೋಬೇಕು ಮಳೆ ನೀರನ್ನು ಹಿಡ್ಕೋಬೇಕು ಮಳೆ ನೀರು ಶುದ್ಧೀಕರಣ ಮಾಡಿಕೊಂಡ ನೀರು ಹಾಗೂ ಅಂತರ್ಜಾಲ ಈ ಮೂರೇ ಕೆಲ ಕೆಲಮಟ್ಟಿಗೆ ಕಾವೇರಿ ನೀರು ಈ ಮೂರೇ ಬೆಂಗಳೂರಿನ ಮೂಲಾಧಾರ ಆಗಿರಬೇಕು ನಗರ ಬೆಳೀತಾ ಇದೆ ಬೆಳೀತಾ ಬೆಳೀತಾ ಹೋದಂಗೆಲ್ಲ ಒಂದಲ್ಲ ಒಂದು ರೀತಿ ಅತಿಕ್ರಮಣದಿಂದಾಗಿ ಕೆರೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಆ ಕೆರೆಗಳ ಮಧ್ಯೆ ಇರುವಂಥ ಒಂದು ಏನು ತಂತು ಇತ್ತು ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಮತ್ತೊಂದು ಕೆರೆಗೆ ಏನು ಸಂಪರ್ಕ ಇತ್ತಲ್ಲ ಆ ಸಂಪರ್ಕದಲ್ಲಿ ರಾಜಕಾಲುವೆ ಅಂತ ಹೇಳ್ತಾಯಿದ್ರು ಅದನ್ನೆಲ್ಲ ಅತಿಕ್ರಮಣ ಮಾಡ್ಕೊಂಡು ಮಾಡಿಕೊಂಡು ದೊಡ್ಡ ಕೆರೆಯಿಂದ ಇನ್ನೊಂದು ಕೆರೆಗೆ ಮತ್ತೊಂದು ಕೆರೆಗೆ ನೀರು ಹೋಗಲಿಕ್ಕೆ ಆಗ್ತಾನೇ ಇಲ್ಲ ಅದು ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ ಆದರೆ ಅದಕ್ಕೆ ಸಾಕಷ್ಟು ಕರ ಕ್ರಮ ತಗೋತಾ ಇದ್ದಾರೆ ಈಗ ಕೆರೆಗಳನ್ನು ಕೆರೆಯಲ್ಲಿ ಅತಿಕ್ರಮವನ್ನು ಖಾಲಿ ಮಾಡುವಂಥ ಕ್ರಮ ತಗೋತಾ ಇದ್ದಾರೆ ಅದಕ್ಕೆ ಅದು ಮಾಡಲೇಬೇಕಾದಂಥ ಕೆಲಸ ಮತ್ತು ಇನ್ನು ಮುಂದೆ ಕೆರೆಗೆ ಇಷ್ಟು ಪರಿಮಿತಿ ಅಂತೇಳಿ ಮಾಡಿಕೊಂಡು ಇಂದರೆ ಸ್ಯಾಂಕಿ ಟ್ಯಾಂಕಿ ಪರಿಮಿತಿ ನಿರ್ಮಾಣ ಮಾಡಿದರು ಹಲ್ಸೂರು ಟ್ಯಾಂಕಿ ಅಲ್ಸೂರು ಕೆರೆ ಕೂಡ ಸುತ್ತ ಒಂದು ಬಾರ್ಡರ್ ಹಾಕಿ ಕಾಂಕ್ರೀಟ್ ಬ್ಯಾಂಡ್ ಬಂಡಿಂಗ್ ಮಾಡಿ ಅದು ಯಾರೂ ಅದಕ್ಕಿಂತ ಒಳಗೆ ಎನ್ಕ್ರೋಚ್ ಮಾಡದೆ ಹೋದಂಗೆ ಮಾಡ್ಕೊಂಡಿದ್ರು ಆ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಎತ್ತಬೇಕು ಕೊಳೆ ನೀರು ಹೋಗದೆ ಹೋದಂಗೆ ನೋಡ್ಕೋಬೇಕು ಆದರೆ ನೀರು ಹೋಗಬೇಕು ಕೆರೆಗೆ ಭಾಳಷ್ಟು ಕಡೆ ಏನು ಮಾಡ್ತಾಯಿದ್ದಾರೆ ಅಂದರೆ ಓ ಚರಂಡಿ ನೀರು ಹೋಗ್ತಾ ಇದೆ ಬಂದ್ ಮಾಡಬೇಕು ಬಂದ್ ಮಾಡಬೇಕು ಅಂಥೇಳಿ ಇಲ್ಲಿ ಕೆಂಗೇರಿ ಹತ್ರ ಒಂದು ಕೆರೆ ಇದೆ ನೀರೇ ಇಲ್ಲ ಯಾಕಂದರೆ ಚರಂಡಿ ನೀರನ್ನು ಡೈವರ್ಟ್ ಮಾಡಿಬಿಟ್ಟಿದ್ದಾರೆ ಮಳೆ ನೀರು ನೀರು ಕೆರೆಗೆ ಇಲ್ಲ ಆ ಸ್ಥಿತಿ ಆಗಬಾರ್ದು ಚರಂಡಿ ನೀರು ಬರಬೇಕು ಅದು ಶುದ್ಧ ಮಾಡಿಕೊಂಡಿರುವಂಥ ಚರಂಡಿ ಆಗಬೇಕು ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಇತ್ಯಾಜ್ಯ ನೀರನ್ನು ಶುದ್ಧೀಕರಣ ಮಾಡಬೇಕು ಅಂತ ಹತ್ತು ಕೋಟಿ ಹದಿನೈದು ಕೋಟಿ ಹಣ ಹಾಕೋದು ದೊಡ್ಡ ದೊಡ್ಡ ಶುದ್ಧೀಕರಣ ಘಟಕ ಕಟ್ಟಿಸ್ಬಿಟ್ಟಿದ್ದಾರೆ ಅದು ಇಲ್ಲಿ ವೃಷಭಾವತಿಲೂ ಅಷ್ಟೇ ಏಳ್ನೂರೈವತ್ತು ಮಿಲಿಯನ್ ಲೀಟರ್ ಪರ್ ಡೇ ಅಷ್ಟು ಇಡೀ ಅರ್ಧ ನದಿಯನ್ನೇ ನಾವು ಶುದ್ಧೀಕರಣ ಮಾಡಿ ಹಾಕ್ತೀವಿ ಅಂಥೇಳಿ ಚಲಘಟ್ಟದಲ್ಲೂ ಅಷ್ಟೇ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿಲ್ಲ ಯಾಕಂದರೆ ಬೆಂಗಳೂರಲ್ಲಿ ಮುಖ್ಯವಾಗಿರೋದು ಮೂರೇ ಕಣಿವೆಗಳು ಅದರ ಹೊರತಾಗಿ ಚಿಕ್ಕ 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 ವ್ಯಾಲಿಗಳಿಂದ ನೀರು ಬಂದು ಸೇರ್ತಾ ಇದೆ ಚರಂಡಿ ನೀರು ಕೆರೆಗಳಿಗೆ ಸೇರ್ತಾ ಇದ್ದಾವೆ ಅದನ್ನು ಡೈವರ್ಟ್ ಮಾಡೋದಲ್ಲ ಅದನ್ನು ಅಲ್ಲಲ್ಲೇ ಸಂಸ್ಕರಣೆ ಮಾಡಿ ಇಂಥ ಚಿಕ್ಕ ಪುಟ್ಟ ಸಂಸ್ಕರಣೆ ಘಟಕಗಳು ಇತ್ತೀಚೆಗೆ ಬರ್ತಾಯಿದೆ ಲಾಲ್ಬಾಗ್ನಲ್ಲಿ ಫ್ರೆಂಚ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹತ್ತು ವರ್ಷ ಹಿಂದೆ ಒಂದು ಚಿಕ್ಕ ಸಂಸ್ಕರಣಾ ಘಟಕ ಮಾಡಿದರು ಏನಂದರೆ ಎಷ್ಟು ಒಂದು ಎರಡು ಎಮ್ ಎಲ್ ಡಿ ಅಂದರೆ ಮಿಲಿಯನ್ ಲೀಟರ್ ಪರ್ ಡೇ ಅಷ್ಟು ನೀರನ್ನು ಮಾತ್ರ ಸಂಸ್ಕರಣೆ ಮಾಡೋದು ಆರುನೂರು ಅಲ್ಲ ಅದೇ ರೀತಿ ಕಬ್ಬನ್ ಪಾರ್ಕ್ನಲ್ಲೂ ಚಿಕ್ಕದ ಮಾಡಿದ್ದಾರೆ ಅದೇ ರೀತಿ ಗಾಲ್ಫ್ ಗ್ರೌಂಡಲ್ಲಿ ಕೂಡ ಮಲ್ಲೇಶ್ವರದ ಕೊಳೆ ನೀರನ್ನು ಗಾಲ್ಫ್ ಗ್ರೌಂಡಿಗೆ ಹರಿಸ್ತಾ ಇದ್ದಾರೆ ಅರ್ಧ ಬರ್ಧ ಶುದ್ಧ ಮಾಡಿ ಗಿಡಗಳಿಗೆ ಉದ್ಯಾನಗಳಿಗೆ ವಾಹನ ತೊಳ್ಕೊಳ್ಳೋಕ್ಕೆ ಅವಕ್ಕೆಲ್ಲ ಸಾಕಾಗತ್ತೆ ಅವು ಕುಡಿಯೋಕ್ಕೆ ಬಳಸೋ ಆಗಿಲ್ಲ ಅದೇ ರೀತಿಯ ಚಿಕ್ಕ ಚಿಕ್ಕ ಚರಂಡಿಗಳ ಪಕ್ಕದಲ್ಲಿ ಎರಡು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಕೇವಲ ಆರೆಂಟು ದಿನಗಳಲ್ಲಿ ಹದಿನೈದು ದಿನಗಳಲ್ಲಿ ಒಂದು ಶುದ್ಧೀಕರಣ ಘಟಕ ಹಾಕ್ಬೋದು ಅಂತ ನೂರಾರು ಮೈಕ್ರೋ ಎಸ್ ಟಿ ಪಿ ಅಂತಾರೆ ಅದಕ್ಕೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಚಿಕ್ಕ ಘಟಕಗಳು ಜಲ್ದಿ ಸೇರಿಸಿ ಹಾಕ್ಬೋದು ಅಲ್ಪ ವಶದಲ್ಲಿ ಹಾಕ್ಕೋಬೋದು ಅಂಥದ್ದು ಹತ್ತಾರು ಚಿಕ್ಕ ಘಟಕಗಳನ್ನು ಕೆರೆ ಸುತ್ತ ಅಲ್ಲಲ್ಲಿ ಹಾಕ್ಕೊಂಡಿದ್ದರೆ ಕೆರೆಗೆ ಪಾರ್ಶ್ವಲಿ ಶುದ್ಧ ನೀರು ಬರ್ತಾ ಇರಬೇಕು ಇಲ್ಲ ಕೆರೆ ಕೆರೆ ಒಣಗೋಗುತ್ತೆ ಕೆಲವು ಜೀರ್ಣೋದ್ಧಾರ ಆಗಿವೆ ಇವತ್ತು ಹೆಬ್ಬಾಳ ಕೆರೆ ಖಂಡಿತ ಜೀರ್ಣೋದ್ಧಾರ ಇದೆ ಮತ್ತು ಅಲ್ಸೂರು ಕೆರೆನೂ ಕೂಡ ಇವತ್ತು ಸುಸ್ಥಿತಿನಲ್ಲಿದೆ ಆದರೆ ಬರೀ ಒಂದು ಮೂರು ಮೂರೋ ಇದು ಮಾಡಿದ್ರೆ ಸ್ಯಾಂಕಿ ಟ್ಯಾಂಕ್ ಚೆನ್ನಾಗಿದೆ ಇಲ್ಲ ಅಂತಲ್ಲ ಆದರೆ ಇಷ್ಟು ಸಾಲದು ನಮಗೆ ಸುಮಾರು ಐವತ್ತು ಅರುವತ್ತು ವರ್ಷಗಳ ಹಿಂದಿದ್ದ ಕೆರೆಗಳ ಸ್ವರೂಪ ಗೊತ್ತಾಗಬೇಕು ಅಂದರೆ ಇವತ್ತು ನೀವು ಯಾವ ಪತ್ರಿಕೆ ತೆಗೆದು ನೋಡಿ ಒಬ್ಬೊಬ್ಬರು ಒಂದೊಂದು ಅಂಕಿಅಂಶ ಕೊಡ್ತಾರೆ ಸಾವಿರ ಕೆರೆ ಇತ್ತು ಅಂತ ಒಬ್ರು ಹೇಳ್ತಾರೆ ನಾನ್ನೂರು ಕೆರೆ ಇತ್ತು ಅಂತ ಒಬ್ಬರು ಅಂತಾರೆ ಇದಕ್ಕೆ ಅತ್ಯಂತ ಒಂದು ಒಳ್ಳೆ ಕೆಲಸ ಏನು ಮಾಡ್ಬೋದಪ್ಪ ಅಂತಂದರೆ ನಮ್ಮ ಸರ್ವೆ ಆಫ್ ಇಂಡಿಯಾದಲ್ಲಿ ಟೋಪೋ ಶೀಟ್ಸ್ ಅಂತ ಸಿಗುತ್ತೆ ಮೇಲ್ಮೈ ಲಕ್ಷಣದ ನಕ್ಷೆಗಳು ಅದನ್ನು ತೆಗೆದು ನೋಡಿದ್ರೆ ಆ ವರ್ಷ ಸುಮಾರು ಐವತ್ತು ಅರುವತ್ತು ನೂರು ವರ್ಷದ ಹಿಂದಿನ ಟೋಪೋ ಶೀಟ್ಗಳು ಸಿಗುತ್ತೆ ಅಲ್ಲಿ ಮೇಲ್ಮೇಲೆ ಯಕ್ಷ ಅದು ತೆಗೆದು ನೋಡಿದ್ರೆ ಎಲ್ಲವೂ ನೀಲಿ ಅಂಕೆ ಇದರಲ್ಲಿ ಬಣ್ಣದಲ್ಲಿ ಎಲ್ಲ ಕೆರೆಗಳನ್ನು ಗುರುತಿಸಿರ್ತಾರೆ ನೀವು ಸ್ಪಷ್ಟವಾಗಿ ಯಾವ ಕೆರೆಗಳ ವಿಸ್ತೀರ್ಣ ಎಷ್ಟಿತ್ತು ಆಗಿನ ಪರಿಸ್ಥಿತಿ ಹೇಗಿತ್ತು ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ ಅದು ನಂಬಲರ್ಹವಾದ ಮಾಹಿತಿ ಆಗ ಅಂಥದ್ದನ್ನು ಇಟ್ಕೊಂಡು ಯೋಜಕರು ಇವತ್ತು ಕೆಲಸ ಮಾಡ್ಬೋದು ಆಮೇಲೆ ನಾಗರಿಕರಲ್ಲಿ ಪ್ರಜ್ಞೆ ಉಂಟು ಮಾಡಬೇಕು ಆಯಾ ಬಡಾವಣೆಯಲ್ಲಿ ಶಾಸಕರಿರ್ಬೋದು ಅಥವಾ ಕಾರ್ಪೊರೇಟರ್ಸ್ ಇರ್ಬೋದು ಇದು ನಮ್ಮದು ಇದು ನಾವು ರಕ್ಷಿಸಬೇಕು ಅನ್ನೋ ಒಂದು ಪ್ರಜ್ಞೆನ ಹುಟ್ಟಿಸ್ಬೇಕು ನಾಗರಿಕರು ಕೂಡ ಇದೆ ಕೆಲವ್ರ ಕಡೆ ಸ್ಯಾಂಕಿ ಟ್ಯಾಂಕ್ಗೆ ಅವ್ರದೇ ಆದ ಒಂದು ಗುಂಪು ಮಾಡ್ಕೊಂಡಿದ್ದಾರೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅಂಥ ಕೆಲಸ ಪ್ರತಿಯೊಂದು ಬಡಾವಣೆಯಲ್ಲೂ ಆಗಿ ಸರ್ಕಾರ ಕೂಡ ಕೈ ಜೋಡಿಸಲೇಬೇಕಾಗತ್ತೆ ಯಾಕೆಂತ ನಾನು ಮಾಲಿನ್ಯ ನಿಯಂತ್ರಣ ಮಾಡೋಕ್ಕಾಗಲ್ಲ ಒಬ್ಬ ಪ್ರಜಾಗಿ ನಾನು ಹಕ್ಕಾಗಿ ಕೇಳ್ಬೋದು ಯಾರು ಮಾ ಮಾಲಿನ್ಯ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಕ್ರಮ ತಾಳಿ ಅಂತ ಆದರೆ ಸರ್ಕಾರಕ್ಕೆ ನೇರವಾಗಿ ಅವರನ್ನು ಶಿಕ್ಷೆಗೆ ಒಳಪಡಿಸುವ ಅಧಿಕಾರ ಇರಬೇಕಾದ್ರೆ ಅದನ್ನು ಚಲಾಯಿಸಿದರೆ ಖಂಡಿತ ಇವತ್ತು ಏನು ಉಳ್ಕೊಂಡಿವೆ ಕೆರೆಗಳು ಹೋದ ಕೆರೆಗಳೆಲ್ಲ ಹೋದವು ಕೆಲವೆಲ್ಲ ಸಂಪೂರ್ಣವಾಗಿ ಬರಡಾಗಿವೆ ಮತ್ತು ತುಂಬ್ಕೊಳೋ ಸ್ಥಿತಿನಲ್ಲೂ ಇಲ್ಲ ಯಾವುದು ಕೊನೆ ಪಕ್ಷ ಇವತ್ತು ನೀರನ್ನು ತುಂಬ್ಕೊಂಡು ಕೆರೆ ಅಂತ ನಾವು ಕರಿಬಹುದಾದ ಒಂದು ತಾನುಗಳಾಗಿವೆಯೋ ಅಂಥವನ್ನಾರು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇದೇನು ಕಾಲ ತೀರಾ ಮಿಂಚಿಲ್ಲ ತೀರ ಮಿಂಚಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಆ ಪರಿಹಾರ ಏನು ಅಂತ ಹೇಳ್ಬಿಟ್ಟು ನಾವು ಖಂಡಿತ ಕಾಣ್ಕೋಬೇಕಾಗ್ತದೆ ನಾವು ಹೇಳ್ತೀವಿ ಬೆಂಗಳೂರಿನಲ್ಲಿ ಸಾಕಷ್ಟು ಜಲನಿಧಿ ಇತ್ತು ಅಂತ ಬೆಂಗಳೂರಿನಷ್ಟೇ ನೀರು ಕೋಲಾರದಲ್ಲೂ ಇತ್ತು ಕೋಲಾರದ ಎಂಥ ಕೆರೆಗಳು ಈಗಲೂ ಕೂಡ ನೀವು ಸ್ಯಾಟಲೈಟ್ನಲ್ಲಿ ನೋಡಿದ್ರೆ ಹಳೆ ಕೆರೆ ಟ್ರೇಸ್ಗಳಲ್ಲೇ ಕಾಣ್ತವೆ ನಕ್ಷೆಗಳಲ್ಲಿ ಕಾಣ್ತಾ ಇದ್ದಾವೆ ಈ ಕೆರೆಯಿಂದ ಈ ಕೆರೆಗೆ ಈ ಕೆರೆಯಿಂದ ಈ ಕೆರೆಗೆ ಎಷ್ಟು ಕೆರೆಗಳಿದ್ದವು ಚಿಕ್ಕಬಳ್ಳಾಪುರದಲ್ಲೂ ಕೆರೆಗಳಿದ್ದವು ಅಂದರೆ ನಮ್ಮ ಕೆರೆ ನಿರ್ವಹಣೆ ಜಲ ನಿರ್ವಹಣೆ ವಿಫಲ ಆಗಿದ್ದು ಕೇಳು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ವಿಫಲ ಆದರೆ ಧನ ಸಹಾಯ ಇದೆ ಅವರು ಕಾವೇರಿಯಿಂದನೂ ತರ್ತಾರೆ ಅವರು ದೂರದಿಂದನೂ ತರ್ತಾರೆ ಎಲ್ಲಿಂದೂ ತರ್ತಾರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನೀರಿನ ಅಭಾವ ಅದು ತುಂಬ ಸಾಕಷ್ಟು ಗಂಭೀರವಾಗಿದೆ ನಾವು ನಾಗರಿಕರಿಗೆ ನೀರನ್ನು ಸರಿಯಾಗಿ ಬಳಸುವ ವಿಧಾನ ತೋರಿಸಿಲ್ಲ ಅಥವಾ ಮಳೆ ನೀರನ್ನು ಸಂಗ್ರಹ ಮಾಡಿಕೊಳ್ಳೋ ವಿಧಾನವನ್ನು ತೋರಿಸಿಲ್ಲ ಸುಲಭವಾದ ವಿಧಾನ ಏನೆಂದರೆ ಆ ಪಕ್ಕದಲ್ಲಿ ಆ ಕೆರೆ ಆ ನದಿಯಿಂದ ತರೋಣ ಇನ್ನೂ ಆಚಿನ ನದಿಯಿಂದ ತರೋಣ ಮತ್ತು ಆಚ ನದಿಯಿಂದ ತರೋಣ ಅದೇ ಆಗ್ತಾ ಇದೆ ಹೊತ್ತು ನಮ್ಮ ಆದ್ಯತೆಗಳು ನಾವು ನಮ್ಮ ಜೀವನ ಕ್ರಮವನ್ನು ಬದಲು ಮಾಡ್ಕೊಳ್ಳೋಣ ನಮ್ಮ ಸುತ್ತ ಇರುವಂಥ ನಿಸರ್ಗದಿಂದ ನೀರನ್ನು ತಗೊಳ್ಳೋಣ ಅಂತ ಮಾಡಿಲ್ಲ ಬೆಂಗಳೂರು ಅಲ್ಲಿ ಮಾದರಿ ಆಗ್ಬೋದಿತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಟ್ಲೀಸ್ಟ್ ಒಂದು ಚಿಕ್ಕ ಗ್ರಾಮವನ್ನು ತಗೊಂಡು ನೋಡಿ ನಿಮ್ಮಲ್ಲಿ ಆರುನೂರೈವತ್ತು ಮಿಲಿಮೀಟ್ರ್ ಮಳೆ ಬರ್ತಾ ಇದೆ ನಿಮ್ಮ ಒಂದು ಮನೆಗೆ ಬೇಕಾದಷ್ಟು ನೀರನ್ನು ನಾವು ಅಲ್ಲಿ ಮಾಡಿ ತೋರಿಸ್ತೀವಿ ಹತ್ತು ಮನೆ ಅಂದ್ರೂ ಹತ್ತು ಮನೆಗೆ ಬೇಕಾದಷ್ಟು ನೀರನ್ನು ನಾವು ಆಕಾಶದಿಂದ ತರಿಸಿ ಇಡೀ ವರ್ಷ ಸಾಲುವಷ್ಟು ನೀರನ್ನು ನಾವು ನಿಮಗೆ ಕೊಡ್ತೀವಿ ಅಂತ ತೋರಿಸ್ಬೋದು ಹೊರಗಿನ ಯಾವ ಸಹಾಯನೂ ಇಲ್ಲದೇ ಆಕಾಶದಿಂದ ಬರೋ ನೀರು ಅಲ್ಲೇ ಬಳಕೆ ಆಗ ಹಾಗೆ ಮಾಡಿ ಹಾಗೆ ಬಳಕೆಯಾದ ನೀರು ಶುದ್ಧೀಕರಣಗೊಂಡು ಅಲ್ಲೇ ಉಪಯೋಗ ಆಗ ಮಾಡಿದರೆ ಸಾಧ್ಯ ಇದೆ ಅದಕ್ಕೆ ಏನಂದರೆ ಒಂದು ಗಟ್ಟಿ ನಿರ್ಧಾರ ಬೇಕು ಮಾಡಿ ತೋರಿಸ್ತೀನಿ ಒಂದು ಮಾದರಿಯಾಗಿ ನೀವು ಇಡೀ ಕೋಲಾರ ಜಿಲ್ಲೆನ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪರಿವರ್ತನೆ ಮಾಡ್ತೀನಿ ಅಂತ ಹೇಳಬೇಕಾಗಿಲ್ಲ ಮುಂದಿನ ಐದು ವರ್ಷಗಳಲ್ಲಿ ಐವತ್ತು ಗ್ರಾಮಗಳಲ್ಲಿ ನೀರು ಪೂರ್ತಿಯಾಗಿ ಅಲ್ಲಿ ಜನ ನೀರಿನ ಮೇಲೆ ಸ್ವಾವಲಂಬಿ ಆಗುವಂಗೆ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಸಮಾಜ ಗಟ್ಟಿಯಾಗಿ ನಿರ್ಧಾರ ಮಾಡಿದರೆ ಅದಕ್ಕೆ ತಾಂತ್ರಿಕ ಆಡಳಿತಾತ್ಮಕ ಸೌಕರ್ಯಗಳು ಸಿಕ್ಕರೆ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ ಸಿಂಗಾಪುರದಂಥ ಸಿಂಗಪುರದಲ್ಲಿ ಅಲ್ಲಿ ನದಿ ಇಲ್ಲ ಅಲ್ಲಿ ಶುದ್ಧ ನೀರು ಕೂಡ ಅಲ್ಲ ಸುತ್ತಲ ಸಮುದ್ರ ಅವರು ತಮಗೆ ಬೇಕಾದಷ್ಟು ನೀರನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ಅವರ ಉಪಾಯದಾಗ ಏನಂದರೆ ನಾಲ್ಕು ಯೂನಿಟ್ಟು ಒಂದಷ್ಟು ನೀರು ಆಕಾಶದಿಂದ ಬರುವ ಎಲ್ಲ ನೀರನ್ನು ನಾವು ಹಿಡ್ಕೋಬೇಕು ಬಳಸಬೇಕು ಅನ್ನೋದು ಎರಡನೇದು ಆ ಬಳಸಿದ ನೀರನ್ನು ಚೆಲ್ ಹೊರಗಡೆ ಚೆಲ್ಲಬಾರ್ದು ಅದನ್ನು ಶುದ್ಧೀಕರಿಸಿ ಮತ್ತೆ ಬಳಸಬೇಕು ಅನ್ನೋ ಮೂರನೇದು ಪಕ್ಕದ ಮಲೇಷ್ಯಾದಿಂದ ಒಂದು ಟ್ವೆಂಟಿ ಪರ್ಸೆಂಟ್ ನೀರು ಬರ್ತಾಯಿದೆ ಆ ಟ್ವೆಂಟಿ ಪರ್ಸೆಂಟ್ ನೀರು ಕೂಡ ಬಳಸ್ಕೊಂಡು ಮತ್ತೆ ಶುದ್ಧ ಮಾಡ್ಕೊಂಡು ಬಳಸ್ಕೋಬೇಕು ನಾಲ್ಕನೇದು ಸಮುದ್ರದ ನೀರನ್ನು ಈಗಿರುವ ಲಭ್ಯ ತಂತ್ರಜ್ಞಾನದ ಮೂಲಕ ಉಪ್ಪು ನೀರನ್ನು ಸಿಹಿ ನೀರನ್ನಾಗಿ ಬಳಸ್ಕೊಂಡು ನಾವು ಬಳಸ್ಕೋಬೇಕು ಅಂತೇಳಿ ಈ ನಾಲ್ಕು ವಿಧಾನಗಳದ್ದು ನಾಲ್ಕು ಸುಸ್ಥಿರ ವಿಧಾನಗಳೇ ಸಮುದ್ರ ಅಂತ ತಕ್ಷಣ ಹೋಗೋದಿಲ್ಲ ಮಳೆ ನೀರು ಏನು ಕೆಲವು ಕಡೆ ಕಮ್ಮಿ ಆಗ್ಬೋದು ಕೆಲವು ಕಡೆ ಆಗ್ಬೋದು ಆ ನೀರನ್ನೆಲ್ಲ ನಾವು ಬಳಸ್ತುವಂಥ ನೀರನ್ನು ಮತ್ತೆ ಬಳಕೆ ಮಾಡುವಂಥ ತಂತ್ರಜ್ಞಾನ ಸಿಕ್ಕರೆ ಸಿಗೋದೇನೋ ಇದೆ ಈಗಾಗಲೇ ಈಗ ರಾಕೆಟ್ ಮೂಲಕ ನಾವು ಸ್ಪೇಸ್ ಶೆಟ್ಲಿಗೆ ಹೋಗಲ್ವಾ ಅದೇ ನೀರಿನ ಟ್ಯಾಂಕ್ ಎತ್ಕೊಂಡು ಹೋಗ್ತೀವ ಐದು ಲೀಟ್ರ್ ತೊಗೊಂಡೋಗಿರ್ತಾರೆ ನೀರು ಆ ಐದು ಲೀಟ್ರ್ ನೀರಿನಲ್ಲಿ ಅವರು ಇಡೀ ತಿಂಗಳ ಇಡೀ ವರ್ಷ ಕಳಿಬೇಕು ಪ್ರತಿಯೊಂದು ಬ ಪ್ರತಿಯೊಂದು ವಿಧಾನದಲ್ಲಿ ಬಳಕೆ ಆದ ನೀರನ್ನು ಮತ್ತೆ ನೂರಕ್ಕೆ ನೂರು ಶುದ್ಧೀಕರಿಸ್ಕೊಂಡು ಬಳಸ್ತಾ ಅಲ್ಲಿ ಈ ಬೆಂಗಳೂರಿನ ನೊರೆ ಹಾವಳಿ ಹೇಗೆ ಕೆರೆಗಳ ಆಕ್ರಂದನ ಅಂತ ನಾನು ಹೇಳ್ದಲ್ಲ ಅದು ಕೇವಲ ಬೆಂಗಳೂರಿನ ಕೆರೆಗಳ ಆಕ್ರಂದನ ಅಲ್ಲ ಇಡೀ ರಾಜ್ಯದ ಎಲ್ಲ ಕೆರೆಗಳ ಎಲ್ಲ ಜಲಮೂಲಗಳ ಆಕ್ರಂದನ ಅಂತ ಹೇಳ್ಬೋದು ನಾವು ದುಸ್ಥಿತಿಗಿಳಿತ ಇದ್ದೀವಿ ನಾಳೆ ನೀವು ಅದೇ ಸ್ಥಿತಿ ಬರ್ತೀವಿ ಅಂಥೇಳಿ ಹೇಳುವುದ್ರೆ ಒಂದು ಸಾಂಕೇತಿಕ ಆಕ್ರಂದನ ಆಗಿದೆ ಇದು ಬೆಂಗಳೂರಿನಲ್ಲಿ ಅದಕ್ಕೆ ಏನಾದರೂ ಪರಿಹಾರ ಕಂಡರೆ ಅದು ಚಿಕ್ಕ ಪುಟ್ಟ ನಗರಗಳಿಗೂ ಪರಿಹಾರ ಸಿಗತ್ತೆ ಅದರಿಂದ ದೇಶಕ್ಕೂ ಪರಿಹಾರ ಸಿಗ್ಬೋದು ಬೆಂಗಳೂರು ಅಂದರೆ ಎಷ್ಟೆಲ್ಲ ವೈವಿಧ್ಯಮಯ ತಜ್ಞರು ಇಲ್ಲಿದ್ದಾರೆ ಜಾಗತಿಕ ಕನ್ಸಲ್ಟೆಂಟ್ಸ್ ಎಲ್ಲ ಇಲ್ಲಿದ್ದಾರೆ ನೀರು ಶುದ್ಧೀಕರಣ ಮಾಡೋದರಿಂದ ಹಿಡಿದು ವನ್ಯಜೀವಿ ವನ್ಯಪ್ರೇಮಿಗಳಲ್ಲಿದ್ದಾರೆ ಲಾಯರ್ಸ್ ಇದ್ದಾರೆ ಅತ್ಯುತ್ತಮ ಜಡ್ಜಿಸ್ ಇದ್ದಾರೆ ತಾಂತ್ರಿಕ ಪರಿಣಿತರಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಜನರನ್ನ ನೀರಿನ ಪಾವಿತ್ರ್ಯದ ಬಗ್ಗೆ ಎಷ್ಟೆಲ್ಲ ಉದ್ದುದ್ದ ಭಾಷಣ ಕೊಡುವಂಥ ಎಷ್ಟೆಲ್ಲ ಇದ್ದಾರೆ ಆದರೂ ನಮ್ಮ ಎಲ್ಲರ ಕಣ್ಮುಂದೆ ಕೆರೆ ಹಾಳಾಗ್ತಾಯಿದೆ ಅಂದರೆ ಇಡೀ ಸಮಾಜ ನಾಚಿಕೆ ಪಟ್ಕೋಬೇಕಲ್ವ ಹಾಗಾಗಬಾರ್ದು ಬಹುಶಃ ಒಂದು ಪ್ರೇರಣೆ ಸಿಕ್ಕರೆ ಎಲ್ಲರೂ ಸೇರಿಕೊಂಡು ನಾವೆಲ್ಲ ಒಟ್ಟಾಗಿ ಈ ಕೆರೆಗಳನ್ನು ಉಳಿಸ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದರೆ ಅದೇನು ಅಂಥ ದೊಡ್ಡ ಕೆಲಸ ಏನಲ್ಲ ಒಳ್ಳೆ ನಿರ್ಧಾರಕ್ಕೆ ನಿಸರ್ಗನೂ ಸಹಕಾರ ಕೊಡತ್ತೆ